ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷನ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಅಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತು ವಿಶೇಷವಾಗಿ ನಾವು ಗ್ರಹಗಳ ಬಗ್ಗೆ ಮಾತಾಡಿದೆ ಯಾವ ದಶಾಭುಕ್ತಿ ಬಂದಾಗ ಏನೇನು ಆಗ್ಬೋದು ಏನು ಘಟನೆಗಳು ಘಟಿಸ್ಬೋದು ಅದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡ್ತಾ ಇದೆ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಅದೇ ರೀತಿ ನೆಕ್ಸ್ಟ್ ಟೈಮ್ ಅಂದರೆ ಒಂದು ಪಾಠ ಆದ ನಂತರ ನಾವು ಸ್ವಲ್ಪ ಹೆಸರುಗಳ ಬಗ್ಗೆ ಮಾತಾಡೋಣ ಯಾವ ಹೆಸರು ಯಾವ ರೀತಿ ಇಂಪ್ಯಾಕ್ಟನ್ನು ಕೊಡುತ್ತೆ ಅಥವಾ ನಿಮ್ಮ ಮೊದಲ್ ಹೆಸರಿನ ಮೊದಲನೇ ಅಕ್ಷರ ಯಾವ ರೀತಿಯಾದಂತಹ ಪ್ರತಿಫಲವನ್ನು ಅಥವಾ ನಿಮಗೆ ಯಾವ ರೀತಿ ಲಾಭವನ್ನು ಕೊಡುತ್ತೆ ಅಥವಾ ಕೊಡಲ್ಲ ಅದರ ಬಗ್ಗೆ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೇನೆ ಓಕೆ ಸೊ ಮೊನ್ನೆ ನಿಮಗೆ ನಾನು ವಿಶೇಷವಾಗಿ ಸೂರ್ಯ ಮತ್ತು ಚಂದ್ರ ಅಲ್ವಾ ಸೂರ್ಯ ದಶೆ ಬಂದಾಗ ಅದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಹೇಳಿಕೊಟ್ಟಿದ್ದೇನೆ ಆನಂತರ ಚಂದ್ರ ದಶೆ ಅಲ್ವಾ ಸೂರ್ಯನಂತರ ಚಂದ್ರದಶೆ ಸ್ಟಾರ್ಟ್ ಆಗುತ್ತೆ ಸೊ ಚಂದ್ರದಶೆ ಹತ್ತು ವರ್ಷದ ದಶೆ ಅದು ಅದು ಬಹಳ ವಿಶೇಷವಾಗಿ ಚಂದ್ರದಶೆ ಸ್ಟಾರ್ಟ್ ಆದಾಗ ಏನಾಗುತ್ತೆ ನಿಮ್ಮಲ್ಲಿ ಪರಿವರ್ತನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಏನಾಗುತ್ತೆ ನೀವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತೀರಾ ನೀವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾವೆಲಿಂಗ್ ಮಾಡ್ತೀರಾ ನಿಮ್ಮ ಮನೆ ಚೇಂಜ್ ಆಗ್ಬೋದು ನಿಮ್ಮ ಕೆಲಸ ಚೇಂಜ್ ಆಗ್ಬೋದು ವಿದೇಶ ಪ್ರಯಾಣ ಬರ್ಬೋದು ತೀರ್ಥಕ್ಷೇತ್ರ ಯಾತ್ರೆಗಳಲ್ಲಿ ದರ್ಶನ ಮಾಡುವಂಥ ಯೋಗ ಕ್ರಿಯೇಟ್ ಆಗ್ಬೋದು ಒಟ್ಟಾರೆ ನೋಡಲಿಕ್ಕೆ ಹೋದರೆ ನಿಮಗೆ ತುಂಬಾ ಅಲ್ಲಿ ಪ್ರಯಾಣ ಮಾಡಲಿಕ್ಕೆ ಸಿಗುತ್ತೆ ಚಲನೆ ಮಾಡಲಿಕ್ಕೆ ಸಿಗುತ್ತೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮೂಮೆಂಟ್ ಆಗಲಿಕ್ಕೆ ಸಿಗುತ್ತೆ ಅಂತ ಒಂದು ಇಂಡಿಕೇಷನ್ ಇರ್ತದೆ ಯಾವಾಗ ನಿಮಗೆ ಚಂದ್ರ ದಶೆ ಸ್ಟಾರ್ಟ್ ಆಗಿರ್ತದೆ ದಶೆ ಎಲ್ಲ ರೀತಿಯಲ್ಲಿ ಕೂಡ ನಿಮ್ಮನ್ನು ಟೋಟಲಿ ಕ್ಲೆನ್ಸಿಂಗ್ ಮಾಡುತ್ತೆ ಅಂತ ಒಂದು ಇಂಡಿಕೇಶನ್ ಅಂದರೆ ನಿಮ್ಮಲ್ಲಿ ಇರತಕ್ಕಂತಹ ಯಾವುದೇ ಯಾವುದೇ ರೀತಿಯ ಗುಣ ಅವಗುಣಗಳು ಅಥವಾ ಯಾವುದೇ ರೀತಿಯ ತೊಂದರೆಗಳು ಅಥವಾ ಸಮಸ್ಯೆಗಳು ಅಥವಾ ಫೈನಾನ್ಷಿಯಲಿ ಮ್ಯಾಟರ್ಸ್ ಅಥವಾ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದೆಲ್ಲವನ್ನು ಕೂಡ ಚಂದ್ರ ಒಂದು ವೇಳೆ ಜಾತಕದಲ್ಲಿ ಚೆನ್ನಾಗಿದ್ದಾಗ ಖಂಡಿತವಾಗಿ ಆತದನ್ನು ನಿವಾರಣೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಚಂದ್ರ ಅಂದರೆ ಅಮ್ಮ ತಾಯಿ ಸೊ ತಾಯಿ ಹೇಗೆ ಮಕ್ಕಳನ್ನು ಸಾಕಿ ಸಲ್ತಾಳೆ ಅದೇ ರೀತಿ ನಿಮಗೆ ಚಂದ್ರ ದಶೆ ಬಂದಾಗ ಕೂಡ ನಿಮಗೆ ಬರ್ತಕ್ಕಂತಹ ನಿಮಗೆ ಇರತಕ್ಕಂತಹ ಇದುವರೆಗೆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಆಗ್ತಾನೆ ಇಲ್ಲ ಅಂತಹ ಸಮಸ್ಯೆ ಏನುಂಟು ಅದು ಕೂಡ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ಏನಾಗುತ್ತೆ ಎಲ್ಲೊಂದು ಕಡೆ ಜಾತಕದಲ್ಲಿ ಚಂದ್ರ ಚೆನ್ನಾಗಿ ಇರಬೇಕು ಒಂದು ಒಂದು ವೇಳೆ ಜಾತಕದಲ್ಲಿ ಚಂದ್ರನ ಪೊಸಿಷನ್ ಚೆನ್ನಾಗಿಲ್ಲ ಚಂದ್ರನ ಪೊಸಿಷನ್ ತುಂಬಾನೇ ಇರಿಟೇಟ್ ಆಗಿದೆ ಅಥವಾ ಚಂದ್ರನನ್ನ ಮ್ಯಾಲಿಫಿಕ್ಸ್ ಪ್ಲಾನೆಟ್ಸ್ ನೋಡ್ತಾ ಇದೆ ಅಥವಾ ಮ್ಯಾಲಿಫಿಕ್ಸ್ ಜೊತೆಗೆ ಚಂದ್ರ ಸೇರ್ಕೊಂಡಿದ್ದಾನೆ ಅಂದಾಗ ಏನಾಗುತ್ತೆ ತೊ ನಿಮ್ಮ ಜಾತಕದಲ್ಲಿ ಯಾವುದೇ ರಾಜಯೋಗ ಇದ್ರೂ ಕೂಡ ಅದು ಮ್ಯಾನಿಫೆಸ್ಟೇಷನ್ ಆಗಲ್ಲ ಮ್ಯಾನಿಫೆಸ್ಟೇಷನ್ ಪ್ರಾಬ್ಲಮ್ ಆಗುತ್ತೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಕೈಗೂಡಬೇಕು ಮೆನಿಫೆಸ್ಟೇಷನ್ ಆಗಬೇಕಾದ್ರೆ ಚಂದ್ರನ ಒಂದು ಪೊಸಿಷನ್ ಏನು ಅದು ಬಹಳ ಚೆನ್ನಾಗಿರಬೇಕಾಗುತ್ತೆ ಚಂದ್ರ ಬಂದು ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅದೇ ರೀತಿ ನಿಮ್ಮ ಯಾವುದೇ ಇಚ್ಛೆಗಳು ಪೂರೈಕೆ ಆಗಬೇಕು ಚಂದ್ರ ಜಾತಕದಲ್ಲಿ ಚೆನ್ನಾಗಿದ್ದಾನೆ ಇಚ್ಛೆಗಳು ಪೂರೈಕೆ ಆಗ್ತವೆ ಚಂದ್ರ ಜಾತಕ ಚೆನ್ನಾಗಿಲ್ಲ ಏನಾಗುತ್ತೆ ನಿಮ್ಮ ಇಚ್ಛೆಗಳು ಇಚ್ಛೆಗಳಾಗಿಯೇ ಉಳಿದಿರ್ತವೆ ಅಂತ ಒಂದು ಇಂಡಿಕೇಶನ್ ಇದೆ ಚಂದ್ರನನ್ನು ಇಟ್ಕೊಳ್ಳೋದು ಹೇಗೆ ಅಲ್ವಾ ಚಂದ್ರನ ಚೆನ್ನಾಗಿ ಹೇಗೆ ಚ ಒಂದು ಒಂದನೇದಾಗಿ ನಿಮ್ಮ ತಾಯಿಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಿ ಅವ್ರಿಗೆ ಬೇಕಾದ ಎಲ್ಲ ಪ್ರೊಸೀಜರ್ ಏನು ಬೇಕು ಅಥವಾ ಅವ್ರಿಗೆ ಯಾವ ರೀತಿಯ ಒಂದು ಅನುಕೂಲಗಳು ಬೇಕು ಅದನ್ನೆಲ್ಲ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ತಾಯಿಗೆ ಸಂಬಂಧಪಟ್ಟಂತೆ ಅಥವಾ ಅದು ಕೆಲಸ ಮಾಡುತ್ತೆ ನಿಮಗೆ ಆನಂತರ ಏನು ನೀವು ಊಟ ಮಾಡ್ತೀರಾ ಏನು ತಿಂಡಿ ತಿಂತೀರಾ ಅದರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ ಆದಷ್ಟು ಮನೆಯಲ್ಲಿ ಮಾಡಿದ ಫುಡ್ಡನ್ನು ತಿನ್ನಲಿಕ್ಕೆ ಪ್ರಯತ್ನ ಮಾಡಿ ಹೊರಗಿನದನ್ನು ಆದಷ್ಟು ಅವಾಯ್ಡ್ ಮಾಡಿ ಪಿಜ್ಜಾ ಬರ್ಗರ್ ಕೆ ಸಿ ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಯಾವಾಗಲೂ ಅದ್ರ ಪರವಾಗಿಲ್ಲ ಬಟ್ ದಿನ ನೀವು ತಂದು ತಿಂತ ಇದ್ದೀರಂದಾಗ ಮೇ ಬಿ ನಿಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಚಂದ್ರನ ಒಂದು ಎನರ್ಜಿ ಅನ್ನೋದು ಅದು ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಇರ್ತದೆ ಆನಂತರ ಏನು ಮಾಡಬೇಕು ನೀವು ಮನೆಯಲ್ಲಿ ಅಡುಗೆ ಕೋಣೆಯಲ್ಲಿ ಕೆಳಗಡೆ ಕೂತು ಊಟ ಮಾಡಬೇಕು ಓಕೆನಾ ಅಲ್ಲಿ ಮನೆ ಗಿಣೆ ಕೆಳಗಡೆ ನೀವು ಕೂತ್ಕೊಂಡು ಊಟ ಮಾಡಿದಾಗ ಕೂಡ ಅದು ಅಡುಗೆ ಕೋಣೆಯಲ್ಲಿಯೇ ಕೆಳಗಡೆ ಕೂತ್ಕೊಂಡು ಊಟ ಮಾಡಿದಾಗ ಚಂದ್ರನ ಎನರ್ಜಿ ಅನ್ನೋದು ಅದು ಇನ್ಕ್ರೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಚಂದ್ರನಿಗೆ ಸ್ಟೆಬಿಲಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಚಂದ್ರ ಅಂದರೆ ರಾಶಿಯ ಚಂದ್ರ ಆತ ಉಚ್ಚ ಫಲವನ್ನು ಕೊಡ್ತಾನೆ ಅಂದರೆ ಇಂಡಿಕೇಷನ್ ಅದೇ ರೀತಿ ನೀವು ಅಡುಗೆ ಕೋಣೆಯಲ್ಲಿ ಕುಳಿತುಕೊಂಡು ಊಟ ಮಾಡಿದಾಗ ನೆಲದ ಮೇಲೆ ಕುಳಿತುಕೊಂಡು ಊಟ ಮಾಡಿದಾಗ ಚಂದ್ರನ ಎನರ್ಜಿ ಇನ್ಕ್ರೀಸ್ ಆಗುವುದೇ ಅಲ್ಲದೆ ನಿಮಗೆ ಫೈನಾನ್ಷಿಯಲಿ ರಿಲೇಟೆಡ್ ಇದ್ದ ಪ್ರಾಬ್ಲಮ್ ಅಥವಾ ಮನೆ ಮಾಡಬೇಕು ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಮನೆ ತಗೊಳ್ಬೇಕು ಅಂತ ಏನಾದರೂ ಇಚ್ಛೆಗಳು ನಿಮ್ಮಲ್ಲಿ ಜಾಗೃತವಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಚಂದ್ರ ಏನು ಮಾಡ್ತಾನೆ ಅದರ ಒಂದು ರಿಸಲ್ಟನ್ನು ಕೊಟ್ಟುಬಿಡ್ತಾನೆ ಸೊ ಇಷ್ಟಂತೂ ಮಾಡ್ಬೋದು ನೀವು ಚಂದ್ರನಿಗೆ ಸಂಬಂಧಪಟ್ಟದೆ ಇನ್ನೂ ಚಂದ್ರನನ್ನು ಇಟ್ಕೊಳ್ಬೇಕಾದ್ರೆ ಸ್ವಲ್ಪ ಪ್ರತಿದಿನ ಸ್ನಾನ ಮಾಡುವಾಗ ನೀರಿಗೆ ಸ್ವಲ್ಪ ಹಾಲನ್ನು ಹಾಕಿ ಸ್ನಾನ ಮಾಡಿದರೂ ಕೂಡ ಅದು ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತೇವೆ ಪ್ರತಿದಿನ ಅದನ್ನು ಮಾಡಿ ನೋಡಬೇಕಾ ನಾನು ಚಂದ್ರನ ಮಂತ್ರವನ್ನು ಜಪ ಮಾಡೋದು ಸೋಮವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳೋದು ಸೋಮವಾರ ದಿವಸ ಬಹಳ ವಿಶೇಷವಾಗಿ ನೀವು ಈಶ್ವರನ ಟೆಂಪಲ್ಗೆ ಹೋಗುವುದು ಅಲ್ಲಿ ಹೋಗಿ ಪ್ರಾರ್ಥನೆ ಸಲ್ಲಿಸುವುದರಿಂದ ಕೂಡ ಸನ್ ಒಂದು ಅಥವಾ ಅಲ್ಲಿ ನೀವು ವಿಶೇಷವಾಗಿ ಒಂದು ನಿಮಗೆ ವಯಸ್ಸು ಎಷ್ಟಾಗಿದೆ ಅಷ್ಟು ಪ್ರದಕ್ಷಿಣೆಗಳನ್ನ ಹಾಕ್ಬೋದು ಸಾಧ್ಯ ಆದರೆ ಇಲ್ಲಾಂದರೆ ಹನ್ನೊಂದು ಪ್ರದಕ್ಷಿಣೆಗಳನ್ನು ನೀವು ಈಶ್ವರನ ಟೆಂಪಲ್ನಲ್ಲಿ ಹೋಗಿ ಸೋಮವಾರ ದಿವಸ ಇವತ್ತು ಸೋಮವಾರ ಸೋಮವಾರ ಹಾಕಿ ಬಂದಾಗ ಕೂಡ ಚಂದ್ರನ ಪುಧಿಷನ್ ನೋಡೋದು ಸ್ಟ್ರಾಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಚಂದ್ರನ ಪುಧಿಷನ್ ಸ್ಟ್ರಾಂಗ್ ಆಯಿತು ಅಂದಾಗ ಜಾತಕದಲ್ಲಿ ಇರತಕ್ಕಂತಹ ಒಂದಷ್ಟು ರಾಜಯೋಗ ಏನಿದೆ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಲ್ವಾ ಈಗ ತುಂಬ ಜನ ಹೇಳ್ತಾರೆ ಸರ್ ನನ್ನ ಜಾತಕದಲ್ಲಿ ಗಜಗೇಸರಿ ಯೋಗ ಇದೆ ಸರ್ ಯೋಗ ಇದೆ ಸರ್ ಭದ್ರಾ ಯೋಗ ಇದೆ ಸರ್ ಅಲ್ವಾ ಯೋಗ ಇದೆ ಸೊ ಇಂದಿನ ಪಂಚಮಹಾಪುರುಷ ಯೋಗಗಳಲ್ಲಿ ಯಾವುದೇ ಒಂದು ಯೋಗ ಇರ್ಬೋದಪ್ಪ ಕಣ್ಣಿಗೆ ಕಟ್ತಾ ಇರ್ತದೆ ಬಟ್ ಚಂದ್ರನೇ ಸರಿ ಇಲ್ಲದಾಗ ಯಾವ ಯಾವುದೇ ಯೋಗ ಕೆಲಸನೇ ಮಾಡಲ್ಲ ಅಂತ ಒಂದು ಇಂಡಿಕೇಶನ್ ಇರ್ತದೆ ಇನ್ನೊಂದು ಮಾತ್ರ ನೆನಪಿಟ್ಕೊಳ್ಬೇಕು ಯಾವಾಗ ಚಂದ್ರ ಎಫ್ಲಿಕ್ಷನ್ನಲ್ಲಿ ಬಂದುಬಿಡ್ತಾನೆ ಅಲ್ಲೋ ಶನಿ ಶನಿ ಜೊ ಚಂದ್ರ ಶನಿ ಜೊತೆಗೆ ಬಂದುಬಿಟ್ಟ ರಾಹು ಜೊತೆಗೆ ಬಂದುಬಿಟ್ಟ ಕೇತು ಜೊತೆಗೆ ಬಂದುಬಿಟ್ಟ ಶನಿಯ ರಾಹು ಕೇತುವಿನ ದೃಷ್ಟಿಗೆ ಒಳಗಾಗ್ಬಿಟ್ಟ ಆವಾಗ ಚಂದ್ರನ ಎನರ್ಜಿ ನೋಡಿ ಅದು ಡಿಪ್ಲೀಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಆವಾಗ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗ್ಬೋದು ಸೊ ಒಂದು ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ನಿಮಗೆ ಮ್ಯಾನಿಫೆಸ್ಟೇಷನ್ ಆಗುವುದಿಲ್ಲ ಒಂದು ಇನ್ನೊಂದು ವಿಚಾರ ಏನಂದರೆ ಜಾತಕದಲ್ಲಿ ಯಾವಾಗ ಚಂದ್ರನ ಪೊಸಿಷನ್ ಸರಿ ಇರಲ್ಲ ಆವಾಗ ಗುರು ಕೂಡ ಕೆಲಸ ಮಾಡಲ್ಲ ಓಕೆ ಯಾಕಂದರೆ ಗುರುವಿಗೆ ಇಮೋಷನ್ಸ್ ಬೇಕು ಚಂದ್ರನ ಮನೆಯಲ್ಲಿ ಗುರು ಹುಚ್ಚನಾಗಿಬಿಡ್ತಾನೆ ಹಾಗಾದರೆ ಚಂದ್ರನೇ ಸರಿ ಇಲ್ಲ ಅಂದಾಗ ಗುರುವಿನ ಹುಚ್ಚನಾಗುವಂಥ ರಾಶಿ ಏನುಂಟು ಅದು ಎಫ್ಲಿಕ್ಷನ್ಗೊಳಗಾಯಿತು ಅದರ ಮುಖಾಂತರ ಏನಾಗುತ್ತೆ ನಿಮಗೆ ಲೈಫಲ್ಲಿ ಯಾವ ರೀತಿಯ ಗ್ರೋತ್ ಬರಬೇಕು ಯಾವ ರೀತಿ ಅಬಂಡೆನ್ಸ್ ಬರಬೇಕು ಯಾವ ರೀತಿಯ ಇನ್ನರ್ ಅಂದರೆ ಒಳಗಿಂದ ಯಾವ ಸುಖವನ್ನು ನೀವು ಅನುಭವಿಸಬೇಕು ಅದನ್ನು ಅನುಭವಿಸ್ಲಿಕ್ಕೆ ಆತ ಬಿಡುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಸೊ ಇದನ್ನು ಅರ್ಥ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೆ ಹೇಳ್ತೀನಿ ಚಂದ್ರನಿಗೆ ಸಂಬಂಧ ಒಂದಷ್ಟು ರೆಮಿಡಿಸನ್ನು ಹೇಳಿಕೊಟ್ಟಿದ್ದಾರೆ ಸೊ ಇದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದು ಕೂಡ ಏನಾಗುತ್ತೆ ಒಂದು ಶಕುನ ಥರನೇ ಕೆಲಸ ಮಾಡ್ತದೆ ಚಂದ್ರ ನೋಡಪ್ಪ ನಿಮಗೆ ಈಗ ಚೇಂಜಸ್ ಬರುತ್ತೆ ನಿನ್ನ ಮನೆ ಚೇಂಜ್ ಮಾಡ್ತೀಯಾ ಜಾಗ ಚೇಂಜ್ ಮಾಡ್ತೀಯಾ ನಿನ್ನ ವಾಹನ ಚೇಂಜ್ ನಿನ್ನ ಕೆಲಸ ಚೇಂಜ್ ಆಗುತ್ತೆ ಟ್ರಾನ್ಸ್ಫರ್ ಆಗುತ್ತೆ ಅಲ್ವಾ ಅಥವಾ ವಿದೇಶ ಪ್ರಯಾಣ ಮಾಡಬಹುದು ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗಬಹುದು ಎಲ್ಲಾ ಅಂದ್ರೆ ತೊಂದರೆ ಆಗ್ತಾ ಉಂಟು ಅಲ್ಲಿಂದ ಬೇರೆ ಕಡೆಗೆ ಮೂವ್ಮೆಂಟ್ ಆಗ್ತೀಯ ಇಂಡಿಕೇಶನ್ ಚಂದ್ರ ಆಲ್ರೆಡಿ ಕೊಡ್ತಾ ಇರ್ತಾರೆ ಶಕುನದ ರೀತಿಯಲ್ಲಿ ನಿಮಿತ್ತಗಳ ರೀತಿಯಲ್ಲೇ ಚಂದ್ರಲ್ಲಿ ಕೆಲಸ ಮಾಡಿಯೇ ಮಾಡ್ತಾನೆ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಜಸ್ಟ್ ಸರಿಮಾ

್ ರಾಜೇಶ್ ಅಂತ ಹೆಸರು ಇಟ್ಟಿದ್ದಾರೆ ಓಕೆ ಪರವಾಗಿಲ್ಲ ಎಲ್ಲ ಹೆಸರು ಇಟ್ಟಿಲ್ಲ ಇನ್ನು ಕೂಡ ನಾಮಕರಣ ಎಲ್ಲ ಮಾಡ್ತೀರಂತ ಹಾಗೆ ಇಲ್ಲ ಅದು ಹೇಳ್ಬೇಕು ಮೊದ್ಲು ಹೇಳ್ಬೇಕು ಅವರ ಹೆಸರು ರಾಜೇಶ್ ಅಂತ ರೈಟ್ ಶೈಲಾಜ್ ಅವರ ಹೆಸರು ಹೇಗಿದ್ದ ರಾಜೇಶ್ ಅಂತ ಜಾತಕದಲ್ಲಿ ಚಂದ್ರದೇಶ ದೇಶನ್ ಉಂಟಮ್ಮ ಏನ್ ಪ್ರಶ್ನೆ ಏನು ಉಂಟಮ್ಮ ಮಾಡಿ ನೀವೇ ಪ್ರಶ್ನೆ ಅಂದ್ರೆ ಅವ್ರದ್ದು ಸ್ವಲ್ಪ ಆನ್ ಸೈಟ್ ಸ್ವಲ್ಪ ಡಿಲೇ ಆಗ್ತಾ ಉಂಟು ಮತ್ತೆ ಅವರ ಆರೋಗ್ಯದ ಬಗ್ಗೆ ಎರಡು ವಿಚಾರ ಕೇಳ್ಬೇಕಲ್ಲ ಆರೋಗ್ಯದ ಬಗ್ಗೆ ಇದ್ರಲ್ಲಿ ಯಾವಾಗ್ಲೂ ಸಮಸ್ಯೆ ಇರ್ತದಲ್ವಮ್ಮ ತಾಯಿ ಹೆಲ್ತ್ ತುಂಬಾ ಪ್ರಾಬ್ಲಮ್ ಇರ್ತದೆ ಇರುವ ಒಂದೇ ಒಂದು ಪರಿಹಾರ ಅಂದರೆ ಫುಡ್ ಡೊನೇಟ್ ಮಾಡೋದು ರೈಟಾ ಬೇರೆ ಪರಿಹಾರ ಇಲ್ಲ ಇದಕ್ಕೆ ಫುಡ್ ಡೊನೇಟ್ ಮಾಡಬೇಕು ಅಷ್ಟೇ ಅವರಿಗೆ ಚಂದ್ರದೇಶ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅವ್ರು ಕ್ಲನ್ಸಿಂಗ್ ಆಗ್ತಾರೆ ಈಗ ಅವರು ಏನು ಕೆಲಸ ಕಾರ್ಯಗಳು ಅವ್ರಿಗೆ ಇಷ್ಟವ್ರಿಗೆ ನಡೆದಿಲ್ಲ ಅದು ನಡಿಲಿಕ್ಕೆ ಸ್ಟಾರ್ಟ್ ಆಗಿದೆ ಪರವಾಗಿಲ್ಲ ಡಿಲೇ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಡಿಲೇ ಆಗೇ ಆಗುತ್ತೆ ಅವರೆಲ್ಲ ಕೆಲಸ ಕಾರ್ಯಗಳು ಡಿಲೇನೆ ಯಾವುದು ಕೂಡ ಬೇಗನೆ ಆಗುವಂಥ ಸಾಧ್ಯತೆಗಳು ಈ ಜಾತಕದಲ್ಲಿ ಕಂಡು ಬರ್ತಾ ಇಲ್ಲಮ್ಮ ಅದರ ಜೊತೆಗೆ ಏನಾಗುತ್ತೆ ಅವ್ರಿಗೀಗ ಅವ್ರಿಗೀಗ ಎ ಸೀರೀಸ್ ಸ್ಟಾರ್ಟ್ ಆಗಿದೆ ಓಕೆನಾ ತರ್ಟಿಯ ಸೀರೀಸ್ ಅವರಿಗೆ ಕಾರ್ಯಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಪರಿವರ್ತನೆಯನ್ನು ಕೊಡ್ತಾನೆ ಚೇಂಜಸನ್ನು ಕೊಡ್ತಾನೆ ಅದು ಇಂಡಿಕೇಶನ್ ಇದೆ ಬಟ್ ಅವ್ರಿಗೆ ಈ ಚಂದ್ರದೇಶೆಯಲ್ಲಿ ಚಂದ್ರೆಯಿಂದ ಮೂಲ ನಕ್ಷತ್ರ ಓಕೆ ಅದು ಕೇತುವಿನ ನಕ್ಷತ್ರದಲ್ಲಿ ಇದ್ದಾನೆ ಹಾಗಾದರೆ ಅಲ್ಲಿ ಏನಾಗುತ್ತೆ ಎಲ್ಲೊಂದು ಕಡೆ ಕೇತು ಇರುವಂಥದ್ದು ವೃಷಭ ರಾಶಿ ಹನ್ನೆರಡನೇ ಮನೆಯಲ್ಲಿದೆ ಹಾಗಾದರೆ ಬಾರಿ ಬಾರಿಗೆ ಹಾಸ್ಪಿಟಲೈಸ್ ಆಗ್ಬೋದು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾನೆ ಚಂದ್ರ ದಶೆಯಲ್ಲಿ ಅನಾರೋಗ್ಯ ಜಾಸ್ತಿನೇ ಕಾಣುತ್ತಂತ ಇಂಡಿಕೇಷನ್ ಉಂಟು ಮಾಕೆ ನಾನು ಬಹಳ ಜಾಗೃತರಾಗಿರ್ಬೇಕು ನಾನು ಹೇಳ್ತೀನಿ ಪ್ರತಿ ಬಾರಿ ಕೂಡ ಏನು ಮಾಡಬೇಕು ಸೋಮವಾರ ಸೋಮವಾರ ದಿವಸ ಅಥವಾ ಶನಿವಾರ ದಿವಸ ಸಾಧ್ಯ ಆದರೆ ಯಾವುದಾದ್ರೂ ಅನಾಥಾಶ್ರಮಕ್ಕೆ ಅಥವಾ ನೀಡಿ ಪೀಪಲ್ಸ್ಗೆ ಅಥವಾ ಅವಶ್ಯಕತೆ ಇರುವವರಿಗೆ ಫುಡ್ ಅನ್ನು ಡೊನೇಟ್ ಮಾಡಿ ಅಂತ ಹೇಳ್ತೇನೆ ಅನಾಥಾಶ್ರಮದಲ್ಲಿ ಹೋಗಿ ಇವರ ಕೈಯಿಂದಲೇ ಫುಡ್ ಅನ್ನು ಅಥವಾ ರೇಷನನ್ನು ಡೊನೇಟ್ ಮಾಡಿ ಬಂದಾಗ ಚಂದ್ರನ ಮುಖಾಂತರ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗ್ತವೆ ಒಂದು ವೇಳೆ ಇದನ್ನು ಮಾಡಿಲ್ಲ ಅಂದಾಗ ಚಂದ್ರ ಎಲ್ಲೋ ಒಂದ್ ಕಡೆ ಈ ಜಾತದಲ್ಲಿ ಸೆವೆಂತ್ ಹೌಸ್ ಅಲ್ಲಿ ಚಂದ್ರ ಇದ್ದಾನೆ ಸೊ ಒಳ್ಳೆ ರಿಸಲ್ಟ್ ಅಲ್ಲ ಅಂತ ಇಂಡಿಕೇಶನ್ ಇದೆ ಏನಾಗುತ್ತೆ ಆರೋಗ್ಯ ಸಮಸ್ಯೆ ಆಗೋದಿಲ್ಲದೆ ಸಾಲದಲ್ಲಿ ಬೀಳ್ತಾರೆ ಅಂತ ಮತ್ತೊಂದು ಇಂಡಿಕೇಶನ್ ಇದೆ ಅಮ್ಮ ತೊ ನಾನು ರೆಮಿಡೀಸ್ ರೆಮಿಡಿಸ ಮಾಡ್ಲೇಬೇಕು ಆನಂತರ ಕಾರ್ಯಕ್ರಮದಲ್ಲಿ ಚಂದ್ರನಿಗೆ ಬೇಕಾದಂತಹ ಒಂದಷ್ಟು ರೆಮಿಡಿಸ ನಾನು ಆಲ್ರೆಡಿ ಅಮ್ಮ ಅದೆಲ್ಲವನ್ನ ಫಾಲೋ ಮಾಡಿದಾಗ ಚಂದ್ರನ ದೇಶ ಇವರ ಪಾಲಿಗೆ ಒಳ್ಳೆ ರಿಸಲ್ಟ್ ಅನ್ನ ಕ್ರಿಯೇಟ್ ಮಾಡ್ತೇನೆ ಅಂತ ಇಂಡಿಕೇಶನ್ ಇದೆ ಅಮ್ಮ ಓಕೆನಾ ಅಷ್ಟು ಮಾಡ್ಕೊಳ್ಳಿಮ್ಮ ಒಳ್ಳೆದಾಗುತ್ತೆ ಎಸ್ ಒಳ್ಳೇದಾಗಲಿಮ್ಮ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟ್ ಓಕೆ ಸೊ ಯಾವುದಾದ್ರೂ ಕರೆ ಮಾಡಬೇಕಾದ್ರೆ ಅವರ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಪ್ಲೇಸ್ ಆಫ್ ಬರ್ತು ಮೊದಲಿಗೆ ಹೆಸರು ಓಕೆನಾ ಅಂತ ಪ್ರಶ್ನೆ ಇಷ್ಟನ್ನು ಕಂಪ್ಲೀಟ್ ಇಟ್ಕೊಳ್ಬೇಕು ಓಕೆನಾ ನೀವು ಯಾವುದಾದ್ರೂ ಒಂದನ್ನು ಮಿಸ್ ಮಾಡಿದಾಗ ಅಥವಾ ಏನಾಗುತ್ತೆ ಆ ಪ್ರೆಡಿಕ್ಷನ್ ಓದಕ್ಕೆ ಮಿಸ್ ಮ್ಯಾಚ್ ಆಗುತ್ತೆ ಅಥವಾ ಅದು ಆಗೋದಿಲ್ಲ ಅಂತ ಒಂದು ಇಂಟಿ ನಿಮಗೆ ನೋಡಿ ಹೆಸರೇ ಹೇಳಲಿಕ್ಕೆ ಬಂದಿಲ್ಲ ಅಲ್ವಾ ಹೆಸರು ಹೇಳಿಕೆ ಬಂದಿಲ್ಲ ಅಂದಾಗ ತೊ ಆ ವ್ಯಕ್ತಿಗೆ ಸ್ಟೆಬಿಲಿಟಿ ಇಲ್ಲ ಅಂತಾಯ್ತಲ್ಲವಾ ಆ ವ್ಯಕ್ತಿಗೆಲ್ಲೊಂದು ಕಡೆ ಸ್ಟೆಬಿಲಿಟಿ ಇನ್ನೂ ಕೂಡ ಬಂದಿಲ್ಲ ಆ ವ್ಯಕ್ತಿ ಒಂದು ಕಡೆ ಸಮಸ್ಯೆ ಅನುಭವಿಸ್ತಾರೆ ಅಂತ ಒಂದು ಯಾಕಂದರೆ ನೀವು ಹೆಸರು ಹೇಳಲಿಲ್ಲ ಅಲ್ವಾ ಅಂದರೆ ಅವರು ಇದ್ದಾರ ಇಲ್ಲವೋ ಅಂತ ಈಗ ಓಕೆ ಅವ್ರು ಇದ್ದಾರ ಅಲ್ವಾ ಅಥವಾ ಇದೆಲ್ಲೇನು ನಿಮಿತ್ತಗಳ ಮುಖಾಂತರ ಬರುತ್ತೆ ಈಗ ನಾನು ಹೇಳಿ ಆಗುವಂಥದ್ದು ಅಲ್ಲ ನೀವು ಹೇಳಿ ಆಗುವಂಥದ್ದಲ್ಲ ಅದು ನಿಮಿತ್ತಗಳ ಮುಖಾಂತರ ಬರುತ್ತೆ ನಿಮ್ಗೆ ಏನು ನೆನಪಿಗೆ ಬರುತ್ತೆ ಅಲ್ವಾ ಆ ಮೂಮೆಂಟಲ್ಲಿ ಅದೆಲ್ಲ ನಿಮಿತ್ತಗಳನ್ನು ತೋರಿಸ್ಕೊಡುತ್ತೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಓಕೆ ಗೊತ್ತಾಯ್ತು ಒಂದು ಇಟ್ಕೊಳ್ತೇನೆ ಹಾಗಾದರೆ ಚಂದ್ರದೇಶ ವಿಚಾರ ಒಂದಷ್ಟು ಗೊತ್ತಾಯ್ತು ಅಂದ ಇಟ್ಕೊಳ್ತೀನಪ್ಪ ಮೇ ಬಿ ಇದರ ಬಗ್ಗೆ ನಾನು ಹಿಂದೆ ಕೂಡ ಮಾತಾಡಿದ್ದೇನೆ ಇವತ್ತು ಮತ್ತೆ ನಾನು ರಿಪೀಟ್ ಮಾಡಿ ಮಾತಾಡೋದಿದ್ದೇನೆ ಯಾಕಂದ್ರೆ ಇವತ್ತು ಸೋಮವಾರ ಒಂದಷ್ಟು ಜನ ಚಂದ್ರನನ್ನು ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಯಾಕಂದರೆ ಚಂದ್ರ ಜಾತಕದಲ್ಲಿ ಸ್ಟ್ರಾಂಗ್ ಆಗಿದ್ರೇ ನಿಮಗೆ ಮೆನಿಫೆಸ್ಟೇಷನ್ ಅನ್ಯಥಾ ಯಾವುದೇ ಕೆಲಸ ಕಾರ್ಯಗಳನ್ನು ಕೈಗೂಡಲಿಕ್ಕೆ ಆತ ಸುಲಭದಲ್ಲಂತೂ ಬಿಡುವುದಿಲ್ಲ ಅದರ ಜೊತೆಗೆ ಅಬಂಡೆನ್ಸ್ ಇಲ್ಲ ಅಂದರೆ ಗ್ರೋತ್ ಇಲ್ಲ ನಿಮಗೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಬರಬೇಕು ಅಭಿವೃದ್ಧಿ ಇರೋದಿಲ್ಲ ಒಳಗಿಂದ ಏನು ಖುಷಿ ಬೇಕು ಅದು ಖುಷಿ ಇರೋದಿಲ್ಲ ಕೆಲವರಿಗೆಲ್ಲ ಮಕ್ಕಳಾಗಬೇಕು ಮಕ್ಕಳೇ ಆಗಲ್ಲ ಅಥವಾ ಯಾವುದೇ ರೀತಿಯಲ್ಲಿ ಕೂಡ ಒಂದು ಪ್ರಾಸ್ಪರಿಟಿ ಬೇಕಂದ್ರೂ ಕೂಡ ಬರಲಿಕ್ಕೆ ಬಿಡೋಲ್ಲ ಸೊ ಇದು ಯಾವತ್ತೂ ನೆನಪಿಡ ಅದಕ್ಕೇ ಅಮ್ಮನನ್ನು ದೇವರು ಅಂತ ಕರೆಯೋದು ಓಕೆನಾ ಅಮ್ಮ ಅಮ್ಮನೇ ದೇವರು ಅಮ್ಮನೇ ಪ್ರಕೃತಿ ಅಮ್ಮನ ಜೊತೆಗೆ ಇರಬೇಕು ಅಮ್ಮನಿಗೆ ರೆಸ್ಪೆಕ್ಟ್ ಮಾಡ್ಬೇಕು ಅಮ್ಮನ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಬೇಕು ಅಮ್ಮನಿಗೆ ಏನೆಲ್ಲ ಅನುಕೂಲತೆ ಬೇಕು ಅದನ್ನು ತಂದು ಕೊಡ್ಬೇಕು ಅವರಿಗೆ ಅಥವಾ ಇದೆಲ್ಲ ಮಾಡಿದಾಗ ಮೇ ಬಿ ಚಂದ್ರ ಒಳ್ಳೆ ರೀತಿ ರಿಸಲ್ಟ್ ಕೊಡ್ಲಿಕ್ಕೆ ಶುರು ಮಾಡ್ತಾನೆ ಆವಾಗ ನೋಡಿ ನಿಮ್ಮ ಕೆಲಸ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಲೈಫಲ್ಲಿ ಏನ್ ತೊಂದರೆ ಬರಬೇಕು ಅದು ಬರಲ್ಲ ಅಥವಾ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗುತ್ತೆ ಓಕೆ ಗೊತ್ತಾಯ್ತು ಚಂದ್ರನಂತ್ರ ಯಾರು ಬರ್ತಾರೆ ಚಂದ್ರನಂತರ ದಶೆ ಬರುವಂಥದ್ದು ಕುಜನ ದಶೆ ಓಕೆನಾ ಈ ಕುಜನ ದಶೆ ಬಹಳ ವಿಶೇಷವಾಗಿ ಕುಜನ ದಶೆ ಕುಜ ನೋಡಿ ಕುಜನ ದಶೆ ಬಂದಾಗ ಏನಾಗುತ್ತೆ ಆತ ನಿಮಗೆ ನಿಮಿತ್ತ ಕೊಡ್ತಾ ಇದ್ದಾನೆ ಆತ ನಿಮಗೆ ಶಕು ತೋರಿಸ್ತಾ ಇದ್ದಾನೆ ನೋಡಪ್ಪ ನಾನೀಗ ನನ್ನ ದಶೆ ಈಗ ನಡೀತಾ ಉಂಟು ಅಥವಾ ನೀನೇನು ಮಾಡಬೇಕು ಅಲ್ವಾ ಕುಜನ ದಶೆ ಪಾಸಿಟಿವ್ ವೇ ಅಲ್ಲಿ ಹೋಗಬೇಕಾದ್ರೆ ನೀವೇನು ಅಲ್ವಾ ಈಗ ಕುಜನ ದಶೆ ನೆಗೆಟಿವಲ್ಲಿ ಅಂತ ಇದ್ದೇ ಇರ್ತದೆ ಎಲ್ಲರಿಗೂ ಕೂಡ ಯಾಕಂದರೆ ಕುಜನ ದೇಶೆಯಲ್ಲಿ ಏನಾಗುತ್ತೆ ಅಥವಾ ಕುಜನ ಒಂದು ಇಂದ ಏನಾಗುತ್ತೆ ಅಥವಾ ಕುಜನಿಂದ ನೆಗೆಟಿವಿಟಿ ಬೈ ಡಿಫಾಲ್ಟಾಗಿ ಹೇಗೆ ಬರುತ್ತೆ ಅಂದರೆ ನಿಮಗೆ ಸಿಟ್ಟು ಬರುತ್ತೆ ನೀವು ತುಂಬ ಜಗಳ ಮಾಡ್ತೀರಾ ನೀವು ಯಾರ ಜೊತೆಯೂ ಒಳ್ಳೆ ರಿಲೇಷನ್ಶಿಪ್ ಮೈಂಟೈನ್ ಮಾಡಲ್ಲ ತೊಂದರೆ ಕ್ರಿಯೇಟ್ ಆಗುತ್ತೆ ನಿಮಗೆ ಇದು ಖುಜನ ಬೈ ಡಿಫಾಲ್ಟ್ ನೆಗೆಟಿವ್ ರಿಸಲ್ಟ್ ಓಕೆನಾ ಬೈ ಡಿಫಾಲ್ಟ್ ಆಗಿ ಬರುವಂಥದ್ದಲ್ಲ ಈಗ ಈಗ ನೀವು ನೋಡ್ಕೊಳ್ಳಿ ಏನು ಗೊತ್ತಾ ಈಗ ಮನೆಯಲ್ಲಿ ಮಕ್ಕಳಿಗೆ ಮಕ್ಕಳಿಗೆ ಯಾವುದಾದ್ರೂ ಕೂಡ ನೀವು ಅವ್ರಿಗೆ ಮಕ್ಕಳಿಗೆ ನಿಮಗೆ ಬೈತಾರೆ ಅವರು ಹೊಡಿಲಿಕ್ಕೆ ಬರ್ತಾರೆ ಅವ್ರಿಗೆ ತೊಂದರೆ ಉಂಟು ಅಥವಾ ಏನಾದರೂ ಒಂದು ಫೈಟಿಂಗ್ ಮಾಡೋದು ಕೋಪ ಮಾಡೋದು ಇರಿಟೇಷನ್ ಮಾಡೋದು ಹೊಡಿಲಿಕ್ಕೆ ಬರೋದು ತೊಂದರೆ ಕೊಡೋದು ಅಲ್ವಾ ಇದೆಲ್ಲ ಬೈ ಡಿಫಾಲ್ಟ್ ಆಗಿ ಬಂದಿರುತ್ತೆ ಮಕ್ಕಳಲ್ಲಿ ಓಕೆನಾ ಬೈ ಡಿಫಾಲ್ಟ್ ಆಗಿ ತನ್ನಿಂದ ತಾನೇ ನೀವೇನು ಹೇಳಿಕೊಳ್ಬೇಕಂತ ಏನಿಲ್ಲ ಅದೇ ನಿಮಗೆ ಬೇರೆ ಒಳ್ಳೆಯ ವಿಚಾರ ಕಲಿಸ್ಬೇಕಾದ್ರೆ ನೀವು ಕಲಿಸ್ಬೇಕಾಗುತ್ತೆ ಸಂಸ್ಕಾರ ಕೊಡಬೇಕಾಗುತ್ತೆ ನೋಡಪ್ಪ ಸಮಾಜದಲ್ಲಿ ಈ ರೀತಿ ಇರಬೇಕು ಈ ರೀತಿ ಇರಬೇಕು ಹಿರಿಯರಿಗೆ ಈ ರೀತಿ ಗೌರವ ಕೊಡಬೇಕು ದೇವರಂದರೆ ಹೀಗೆ ಪ್ರಕೃತಿ ಅಂದರೆ ಹೀಗೆ ಅಲ್ವಾ ಇದೆಲ್ಲ ಹೇಳಿಕೊಡ್ಬೇಕಾಗುತ್ತೆ ಬಾಕಿ ಎಲ್ಲ ಬೈ ಡಿಫಾಲ್ಟಾಗಿ ಬಂದಿರುತ್ತೆ ಬಂದಿರುತ್ತೆ ತಾನೇ ಎಲ್ಲ ಹೇಳಿಕೊಡ್ಬೇಕಾದಂಥ ಅನಿವಾರ್ಯತೆ ಉಂಟು ನಮಗೆ ಅದೇ ರೀತಿ ಪ್ರತಿ ಗ್ರಹಗಳು ಕೂಡ ಅದರ ಒಂದು ನೆಗೆಟಿವಿಟಿಯನ್ನು ಆಲ್ಮೋಸ್ಟ್ ನಿಮಗೆ ಕೊಟ್ಟೇ ಕೊಡ್ತೇವೆ ಓಕೆನಾ ಬೈ ಡಿಫಾಲ್ಟ್ ಆಗಿ ಕೊಡ್ತೇವೆ ಅದನ್ನು ನೀವೇನು ಮ್ಯಾನಿಫೆಸ್ಟೇಷನ್ ಮಾಡಬೇಕಂತೇನಿಲ್ಲ ಬಟ್ ಅದರ ಒಳ್ಳೆ ರಿಸಲ್ಟ್ ಬರಬೇಕಾದ್ರೆ ಅದರ ಹಿಂದೆ ಸ್ವಲ್ಪ ಕೆಲಸ ಮಾಡಬೇಕಾಗುತ್ತೆ ಅದರ ಹಿಂದೆ ಸ್ವಲ್ಪ ನೀವು ಮೆಹನತ್ ಮಾಡಬೇಕಾಗುತ್ತೆ ಅದರ ಹಿಂದೆ ಸ್ವಲ್ಪ ನೀವು ಕಷ್ಟಪಡಬೇಕಾಗುತ್ತೆ ಆವಾಗ ಏನಾಗುತ್ತೆ ಅದರಲ್ಲಿ ಬರ್ತಕ್ಕಂತಹ ನೆಗೆಟಿವಿಟಿ ಏನು ಅದು ಡೌನ್ ಆಗಿ ಪಾಸಿಟಿವಿಟಿಗೆ ಔಟ್ ಆಗುತ್ತೆ ಹಾಗಾದರೆ ಮಂಗಳನನ್ನು ಇಟ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಹಾಗಂದ್ರೆ ನಿಮಗೆ ತುಂಬ ಕೋಪ ಸಿಡುಕು ಸ್ವಭಾವ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತೀರಾ ಎದುರು ಎದುರೆ ಮಾತಾಡ್ತೀರಾ ಬೇರೆಯವ್ರಿಗೆ ನೋವಾಗುತ್ತೆ ನಿಮಗೆ ಗೊತ್ತಾಗಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಗಂಡ ಹೆಂಡತಿ ಮಧ್ಯೆ ಜಗಳ ಮಕ್ಕಳ ಮಧ್ಯೆ ಜಗಳ ತಂದೆ ತಾಯಿ ಮಧ್ಯೆ ಜಗಳ ಅಲ್ವಾ ಕೆಲಸಕ್ಕೆ ಹೋದ್ರೂ ಜಗಳ ಸೊ ಈ ಎಲ್ಲ ಪೊಸಿಷನ್ ನಿಮ್ಮಲ್ಲಿ ಉಂಟು ಅಂತಾದಾಗ ಮೇ ಬಿ ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡೋ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇರುತ್ತೆ ಅದರ ಮುಖ ಅದು ಏನು ಹೇಳಿಕೊಡುತ್ತೆ ಕುಜನ ಪೊಸಿಷನ್ ಸರಿ ಇಲ್ಲ ಮೇ ಬಿ ಅದನ್ನ ರಿಪೇರಿ ಮಾಡಬೇಕಾದಂತ ಅನಿವಾರ್ಯತೆ ಉಂಟು ಅಂತ ಹೇಳ್ತಾ ఉంటದು ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರನ ಕರೆ ಜಸ್ಟ್ ಇದ್ದಾರೆ ಹಲೋ 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 ನಮಸ್ತೆ ನಮಸ್ತೆ ಬಗ್ಗೆ ಅನ್ಸತಾ ಹೇಳಬೇಕಿತ್ತು ಹಲೋ ಕರೆ ಕಟ್ಟಾಗಿದೆ ಆಗಿದೆ ರೈಟ್ ಸೊ ಕುಜನ ದೇಶದಲ್ಲಿ ಬೈ ಡಿಫಾಲ್ಟ್ ಆಗಿ ನಿಮ್ಗೆ ಅದು ಒಳ್ಳೇದಾಗ್ಬೇಕು ರೈಟ್ ಆ ಖುಜನ್ ದೇಶದಲ್ಲಿ ಒಳ್ಳೇದಾಗ್ಬೇಕು ಅಂದಾಗ ನಿಮ್ಮಲ್ಲಿ ಆ ಶಾಂತ ಚಿತ್ತರಾಗಿ ನೀವು ವರ್ತನೆ ಮಾಡಬೇಕಾಗುತ್ತೆ ಇದು ಶಾಂತ ಚಿತ್ತರಾಗಿ ಎಷ್ಟು ವರ್ತನೆ ಮಾಡ್ತೀರಾ ಅಷ್ಟು ಕುಜನ ದಶೆ ನೋಡೋದು ಪ್ರಾಸ್ಪರ್ ಆಗುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟನ್ನು ಕೊಟ್ಟೆ ಕೊಡ್ತೇವೆ ಓಕೆನಾ ಸೊ ಇದು ಒಂದೇ ವಿಚಾರ ಎರಡನೇ ವಿಚಾರ ಏನಾಗುತ್ತೆ ಕುಜ ಏನಂದರೆ ಕುಜ ಬಂದು ರೆಸ್ಪಾನ್ಸಿಬಿಲಿಟಿ ಕುಜ ಬಂದು ಎಮರ್ಜೆನ್ಸಿಯಲ್ಲಿ ಕೆಲಸ ಮಾಡುವ ಅರ್ಥ ಆಗುತ್ತೆ ನಿಮಗೆ ಮಂಗಳ ಮಂಗಳ ಅಂದರೆ ಎಮರ್ಜೆನ್ಸಿಯಲ್ಲಿ ಕೆಲಸ ಮಾಡ್ತಾನೆ ರೆಸ್ಪಾನ್ಸಿಬಿಲಿಟಿ ಇರ್ತದೆ ಅವನಿಗೆ ಜವಾಬ್ದಾರಿ ಇರ್ತದೆ ಅವನಿಗೆ ಹಾಗಾದರೆ ಯಾರ್ದಾದ್ರೂ ಜವಾಬ್ದಾರಿಯನ್ನು ತಗೊಳ್ಳೋದು ಕುಜ ದಶೆಯಲ್ಲಿ ಓಕೆನಾ ಕುಜನ ದಶೆಯಲ್ಲಿ ಯಾರ್ದಾದ್ರೂ ಜವಾಬ್ದಾರಿ ಈಗ ಯಾವುದಾದ್ರೂ ಫ್ಯಾಮಿಲಿಗೆ ತುಂಬ ತೊಂದರೆ ಇದೆ ಯಾರಿಗಾದರೂ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೋ ತೊಂದರೆ ಇದೆ ಸೊ ಅವರ ಜವಾಬ್ದಾರಿಯನ್ನು ನೀವು ಪಡ್ಕೊಳ್ಬೋದು ಅಥವಾ ನಿಮಗೆ ಸಾಧ್ಯ ಆದರೆ ಯಾವುದಾದರೂ ಕೂಡ ಎನ್ ಜಿ ಒ ಇರ್ತದಲ್ವ ಅಥವಾ ಅದರ ಜವಾಬ್ದಾರಿಯನ್ನು ತಗೊಳ್ಳೋದು ಅಲ್ಲಿ ಹೋಗಿ ಕೆಲಸ ಮಾಡಿಕೊಳ್ಳೋದು ಒಂದು ಯಾವುದು ಜವಾಬ್ದಾರಿ ತಗೊಂಡು ಕೆಲಸ ಸೊ ಇದು ಕೂಡ ನಿಮ್ಮ ಪಾಲಿಗೆ ಕೆಲಸ ಅಂತೂ ಮಾಡಿ ಮಾಡ್ತದೆ ಆನಂತರ ಏನು ಮಾಡುತ್ತೆ ಅದು ನಿಮಗೆ ಬಹಳ ವಿಶೇಷವಾಗಿ ನಾನು ಹೇಳ್ತೀನಿ ಎಮರ್ಜೆನ್ಸಿಯಲ್ಲಿ ಯಾರಿಗಾದರೂ ಹೆಲ್ಪ್ ಮಾಡಿ ಓಕೆ ಎಮರ್ಜೆನ್ಸಿ ಎಮರ್ಜೆನ್ಸಿ ಅಂದರೆ ಹೇಗಿರ್ತದೆ ಯಾರಿಗೋ ತೊಂದರೆ ಆಯಿತು ಆಕ್ಸಿಡೆಂಟ್ ಆಯಿತು ಅವರಿಗೆ ರಕ್ತ ಬೇಕು ಅಥವಾ ಅವರಿಗೆ ಮೆಡಿಸಿನ್ಗೆ ಹಣ ಬೇಕು ಅಥವಾ ಏನಾದರೂ ಕೂಡ ಆ ಎಮರ್ಜೆನ್ಸಿ ಯಾವಾಗ ಕ್ರಿಯೇಟ್ ಆಗುತ್ತೆ ಅದು ನಿಮ್ಮ ಸರೌಂಡಿಂಗ್ಸಲ್ಲಿರ್ಬೋದು ಸಮಾಜದಲ್ಲಿನ ಇರ್ಬೋದು ಎಲ್ಲಿ ಕೂಡ ಎಮರ್ಜೆನ್ಸಿ ಕ್ರಿಯೇಟ್ ಆದಾಗ ಎಣಿಸ್ಕೊಳ್ಳಿ ನಿಮ್ಗೆ ಅದನ್ನು ಮಾಡಬೇಕು ಅದು ಮಾಡಿದಾಗ ಕುಜನಿಂದ ಬರತಕ್ಕಂತಹ ನೆಗೆಟಿವ್ ಇಂಪ್ಯಾಕ್ಟ್ ಏನೋ ಅದು ಡೌನ್ ಆಗುತ್ತೆ ನೋಡಿ ಕುಜ ಚೆನ್ನಾಗಿದ್ರೆ ಏನಾಗುತ್ತೆ ಗೊತ್ತಾ ನಿಮಗೆ ಒಳ್ಳೆ ಭೂಮಿ ಬರುತ್ತೆ ಮನೆ ಮಾಡ್ಕೊಳ್ತೀರಾ ಅಲ್ವಾ ನಿಮ್ಮ ಶರೀರ ಚೆನ್ನಾಗಿರ್ತದೆ ಆರೋಗ್ಯ ತುಂಬಾ ಉತ್ತಮವಾಗಿರ್ತದೆ ಮುಖದಲ್ಲಿ ಕಳೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಕುಜನ ಒಂದು ಇಂಪ್ಯಾಕ್ಟ್ ಅದು ಎಲ್ಲರೂ ಯಾಕಂದರೆ ಕುಜ ಬಂದು ಆರ್ಮಿ ಲೀಡರ್ ರೈಟಾ ಸೊ ಆರ್ಮಿ ಲೀಡರ್ ಆಗಿದ್ರೆ ಆರ್ಮಿ ಲೀಡರ್ನಲ್ಲಿ ಏನೆಲ್ಲ ಉಂಟು ಎಷ್ಟೆಲ್ಲ ಅವನ ಶರೀರ ದಷ್ಟಪುಷ್ಟವಾಗಿ ಅಥವಾ ಅವನ ಶರೀರ ತುಂಬಾ ಒಂಥರ ಶಕ್ತಿಯುತವಾಗಿರುತ್ತೆ ಅಲ್ವಾ ಅಥವಾ ಆ ಮೆಂಟ್ ಆ ಒಂದು ಪರ್ಸನಾಲಿಟಿ ನಿಮ್ಮಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕುಜನ ಒಂದು ಪೊಸಿಷನ್ ಜಾತಕದಲ್ಲಿ ಚೆನ್ನಾಗಿದ್ದಾಗ ಅಥವಾ ನೀವು ಚೆನ್ನಾಗಿ ಮಾಡ್ಕೋಬೇಕು ರೈಟಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಅಲ್ಲ ಏನೆಲ್ಲ ಎಮರ್ಜೆನ್ಸಿ ಆಗುತ್ತೆ ಅಲ್ಲೋ ಎಮರ್ಜೆನ್ಸಿಯಲ್ಲಿ ಯಾರಿಗಾದ್ರು ಹೆಲ್ಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಯಾರ್ದಾದ್ರು ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಳಿ ಮನೆಯಲ್ಲಿ ಶಾಂತ ವಾತಾವರಣ ಆದಷ್ಟು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿ ಅಲ್ವ ತೊ ಮೆಡಿಟೇಷನ್ ಮಾಡಿ ತೋ ಇದು ಕುಜ ದಶೆ ಏನುಂಟು ಅದು ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡಿದೆ ಇಲ್ಲಾಂದರೆ ಕುಜ ಎಲ್ಲಿ ಕೂತಿದ್ದಾನೆ ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಕುಜ ಲಗ್ನದಲ್ಲಿ ಕೂತಿದ್ದಾನೆ ಸೊ ನಿಮ್ಮ ಕುಜ ಚೆನ್ನಾಗಿಲ್ಲ ಅಥವಾ ಕುಜನಿಗೆ ಅಫ್ಲಿಕ್ಷನ್ ಬಂದ್ಬಿಟ್ಟಿದೆ ನಿಮಗೆ ವಿಪರೀತ ಸಿಟ್ಟು ಯಾವಾಗಲೂ ಜಗಳದ ಸ್ವಭಾವ ನಿಮ್ಮ ಮೇಲೆ ರೈಟ್ ತಾನೆ ಸೊ ಏನಾಗುತ್ತೆ ಎಲ್ಲೊಂದು ಕಡೆ ನಿಮ್ಮ ಹೆಲ್ತ್ ರಿಲೇಟೆಡೇ ಲಗ್ನದಲ್ಲಿದ್ದಾರೆ ಲಗ್ನ ಅಂದರೆ ದೇಹಭಾವ ಹಾಗಾದರೆ ಹೆಲ್ತ್ ರಿಲೇಟೆಡ್ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲ ಅದು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಈಗ ನೋಡಿ ಕ್ಯಾನ್ಸರ್ ಆಗುತ್ತಲ್ವ ಕೆಲವರಿಗೆಲ್ಲ ಕ್ಯಾನ್ಸರ್ ಸೆಲ್ಸೇ ನೋಡಿ ಅದು ಡೆವಲಪ್ ಆಗುತ್ತಾ ಹೋಗುತ್ತೆ ಓಕೆನಾ ಸೊ ಗೊತ್ತೇ ಇರೋದಿಲ್ಲ ಕೆಲವರಿಗೆಲ್ಲ ಕೊನೆ ಕ್ಷಣದಲ್ಲಿ ಗೊತ್ತಾಗುತ್ತೆ ಕ್ಯಾನ್ಸರ್ ಸೆಲ್ಸ್ ಡೆವಲಪ್ ಆಗಿ ಅದು ಲಾಸ್ಟ್ ಸ್ಟೇಜಲ್ಲಿದೆ ಮೂರನೇ ಸ್ಟೇಜಲ್ಲಿ ನಾಲ್ಕನೇ ಸ್ಟೇ ಅವ್ರು ಬದುಕೋದಿಲ್ಲ ಆರು ತಿಂಗಳು ಸೊ ಇದರಲ್ಲಿ ಯಾಕೆ ಕ್ರಿಯೇಟ್ ಆಗುತ್ತೆ ಅಲ್ವ ಯಾರಾದರೂ ಇದರ ಬಗ್ಗೆ ಯೋಚನೆ ಮಾಡಲ್ಲ ಯಾಕೆ ಅದು ಕ್ಯಾನ್ಸರ್ ಸೆಲ್ಸ್ ಯಾಕೆ ಡೆವಲಪ್ ಆಗ್ತಾ ಹೋಯಿತು ಅಲ್ವಾ ಸೊ ಯಾವುದೋ ಒಂದು ಬಾಡಿ ಪಾರ್ಟಲ್ಲಿ ಯಾಕಂದರೆ ಕುಜನ ಪೊಸಿಷನ್ ಚೆನ್ನಾಗಿಲ್ಲ ರಕ್ತ ಪರಿಚಲನೆಯಲ್ಲಿ ಪ್ರಾಬ್ಲಮ್ ಇದೆ ಕುಜ ಬಂದು ಬ್ಲಡ್ ರಕ್ತ ಪರಿಚಲನೆಯಲ್ಲಿ ಪ್ರಾಬ್ಲಮ್ ಇದೆ ಅದಕ್ಕೆ ನಿಮಗೆ ಆ ಸಮಸ್ಯೆ ಕ್ರಿಯೇಟ್ ಆಗಿದೆ ನಿಮಗೆ ಗೊತ್ತೇ ಆಗದಂತೆ ಆತ ಏಟು ಕೊಡ್ತಾನೆ ಇದ್ದಾನೆ ಒಳಗಿಂದ ಒಳಗೆ ಅದಕ್ಕೇ ನಿಮ್ಮಲ್ಲಿ ಎಷ್ಟು ಅಹಂ ಇರುತ್ತೆ ಎಷ್ಟು ಸಿಟ್ಟಿರುತ್ತೆ ಎಷ್ಟು ಬೇರೆಯವ್ರ ಬಗ್ಗೆ ಅಸೂಹೆ ಪಡ್ತೀರಾ ಅಸೂಯೆ ತುಂಬಾ ಅವ್ನು ಒಳ್ಳೆದಾಗಿದ ನಿಮ್ಗೆ ಅಸೂಯೆ ಸ್ಟಾರ್ಟ್ ಆಯ್ತೀಗೂ ಅಸೂಯೆ ಪಡ್ತೀರಾ ನೀವು ರೈಟಾ ಇನ್ನು ಎಷ್ಟೆಲ್ಲ ಪಬ್ಲಿಕಿಗೆ ನೀವು ತೊಂದರೆ ಕೊಡ್ತೀರಾ ಪಬ್ಲಿಕ್ಕಿಗೆ ಮೋಸ ಮಾಡ್ತೀರಾ ಪಬ್ಲಿಕಿಗೆ ಮೋಸ ಮಾಡಿ ಅವ್ರನ್ನ ಹಣ ತಗೊಳ್ತೀರಾ ಅಥವಾ ಇನ್ನು ಯಾವುದೋ ಒಂದು ರೂಪದಲ್ಲಿ ಕೂಡ ತುಂಬ ಮಾಡಿದಾಗ ಕ್ಯಾನ್ಸರ್ ಸೆಲ್ಸ್ ಎನ್ನು ಒಳಗಿಂದ ಪಾಕ್ತಾನೆ ಹೋಗುತ್ತೆ ನಿಮ್ಗೆ ಕೊನೆಗೆ ಕೊನೆಗೆ ಒಂದು ಹಂತ ಬರುತ್ತೆ ಆ ಮೂಮೆಂಟ್ ಅಲ್ಲಿ ಕಲ್ಯಾಪ್ಸ್ ಏನು ಮಾಡೋಕ್ಕಾಗಲ್ಲ ಅಥವಾ ಅದಕ್ಕೋಸ್ಕರ ಹೇಳ್ತೀನಿ ಸೊ ಅದೆಲ್ಲ ಆಗೋದಕ್ಕಿಂತ ಮುಂಚೆನೆ ಈ ಕುಜನಿಗೆ ಸಂಬಂಧಪಟ್ಟಂತಹ ಸಣ್ಣ ಸಣ್ಣ ರೆಮಿಡೀಸ್ ಅಲ್ವಾ ಇದು ಎಮರ್ಜೆನ್ಸಿಯಲ್ಲಿ ಹೆಲ್ಪ್ ಮಾಡುವಂಥದ್ದು ಶಾಂತ ವಾತಾವರಣ ಬೆಳೆಸ್ಕೊಳ್ಳುವಂಥದ್ದು ಮೆಡಿಟೇಷನ್ ಮಾಡುವಂಥದ್ದು ಅಲ್ವಾ ಯಾರ್ದಾದ್ರು ರೆಸ್ಪಾನ್ಸಿಬಿಲಿಟಿನ ಪಡ್ಕೊಳ್ಳುವಂಥದ್ದು ಅಲ್ವಾ ಸೊ ಇದನ್ನು ಮಾಡಿಕೊಂಡಾಗ ಏನಾಯಿತು ಕುಜ ಮಹಾರಾಜ ಚೆನ್ನಾಗಿರ್ತಾರೆ ಓಕೆ ಏನಾಗುತ್ತೆ ನಿಮಗೆ ಬ್ಲಡ್ ರಿಲೇಟೆಡ್ ಸಮಸ್ಯೆ ಏನು ಬರಬೇಕು ಅಥವಾ ಬಾಡಿಯಲ್ಲಿ ಕ್ಯಾನ್ಸರ್ ಸೆಲ್ಸ್ ಏನು ಡೆವಲಪ್ ಆಗಬೇಕು ಮೇ ಬಿ ಅದು ಆಗಲ್ಲ ಓಕೆನಾ ಆರೋಗ್ಯ ಚೆನ್ನಾಗಿ ಉಂಟು ಯಾಕಂದರೆ ಕುಜ ಬಂದು ದೇಹಕಾರಕ ಹಾಗಾದರೆ ದೇಹಕಾರಕ ಅಂದರೆ ಕುಜ ನಿಮ್ಮ ದೇಹದ ಬಾಡಿ ಎಲ್ಲ ಪಾರ್ಟ್ಸ್ ಕೂಡ ಕುಜನ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋ ಇಂಡಿಕೇಶನ್ ಈಗ ಬೇರೆ ಬೇರೆ ಪಾರ್ಟ್ಸ್ಗೆ ಬೇರೆ ಬೇರೆ ಪ್ಲಾನೆಟ್ಸ್ ಇದೆ ಅದು ವಿಷಯ ಬೇರೆ ಬಟ್ ಟೋಟಲಿ ಓವರ್ ಆಲ್ ನೋಡ್ಕೊಳ್ಬೇಕಾದ್ರೆ ಅದು ಪಾರ್ಟ್ಸ್ ಬಂದು ಕುಜನಿಗೆ ಸಂಬಂಧಪಟ್ಟ ಹಾಗಾದ್ರೆ ಯಾವುದೇ ಒಂದು ಪಾರ್ಟಲ್ಲಿ ಬ್ಲಡ್ ರಿಲೇಟೆಡ್ ಬ್ಲಡ್ ಸರ್ಕುಲೇಷನ್ ಅಲ್ಲಿ ಪ್ರಾಬ್ಲಮ್ ಆಗಿ ಅಲ್ಲಿ ಕ್ಯಾನ್ಸರ್ ಸೆಲ್ಸ್ ಡೆವಲಪ್ ಆಗ್ತಾ ಉಂಟು ಅಂತಂದರೆ ತೊ ಕುಜನಿಗೆ ಸಂಬಂಧಪಟ್ಟಂತೆ ನಿಮ್ಮ ಜಾತಕದಲ್ಲಿ ಪ್ರಾಬ್ಲಮ್ ಇದೆ ಹಾಗಾದ್ರೆ ನೀವು ಸರಿ ಇಲ್ಲ ಆಯ್ತು ಅಲ್ವ ಹಾಗಾದರೆ ನಿಮ್ಮಲ್ಲಿ ಒಳಗಿಂದ ಏನೋ ಐಬು ಇದೆ ಹೊರಗೆಲ್ಲ ಚಂದ ಕಾಣ್ತಾ ಇದ್ದೀರಾ ಬಟ್ ಒಳಗಿಂದ ಏನೋ ಐಬು ಇದೆ ಅದೇನೋ ನಿಮ್ಮಲ್ಲಿ ಪ್ರಾಬ್ಲಮ್ ಇದೆ ಅದು ಯಾರ ಮೇಲೇನೋ ನೀವು ಸಿಟ್ಟು ಇಟ್ಕೊಂಡು ಹೋಗ್ತಾ ಸೊ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ನಾನು ಹೇಳ್ತೀನಿ ಈ ಸಣ್ಣ ಸಣ್ಣ ರೆಮಿಡಿಸ ಮಾಡಿ ನೋಡಿ ನೋಡಿ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಯಾರ್ದಾದ್ರೂ ಮನೆಯಲ್ಲಿ ಅಗ್ನಿ ಅವಘಡ ಆಯಿತು ಓಕೆನಾ ಇದು ಕುಜನ ಪ್ರಭಾವ ಓಕೆನಾ ಓಕೆನಾಕಂದ್ರೆ ಎಮರ್ಜೆನ್ಸಿ ಆಯ್ತು ಈಗ ಅಲ್ವಾ ಎಲ್ಲ ಎಲ್ಲ ಅಲ್ವಾ ಯಾರ್ದೋ ಮನೆಯಲ್ಲಿ ಅನಾರೋಗ್ಯ ಬಂತು ಸೊ ಆಂಬುಲೆನ್ಸ್ ಬಂದು ನಿಂತು ಬಿಡ್ತು ಮನೆ ಹೊರಗೆ ಆಂಬುಲೆನ್ಸ್ ಬಂದು ನಿಂತು ಬಿಡ್ತು ಅಂದಾಗ ಅಲ್ಲಿ ಕುಜನಿಗೆ ಎಲ್ಲ ಒಂದು ಕಡೆ ತೊಂದರೆ ಕ್ರಿಯೆ ಅದಕ್ಕೆ ಆಂಬುಲೆನ್ಸ್ ಬಂದಿದೆ ಎಮರ್ಜೆನ್ಸಿ ಕ್ರಿಯೇಟ್ ಆಗಿದೆ ಅಂತ ಒಂದು ಇಂಡಿಕೇಶನ್ ಅಲ್ವ ಸೊ ಇದನ್ನು ಅರ್ಥ ಮಾಡ್ಕೊ ಈಗ ವಯಸ್ಸಾದವರಿಗೆ ಒಂದು ಆಂಬುಲೆನ್ಸ್ ಬರ್ತದ ವಿಷಯ ಬೇರೆ ಬಟ್ ನಿಮಗೆ ಯಾವಾಗಲೂ ನಿಮ್ಮ ಮನೆ ಮುಂದೆ ಆಂಬುಲೆನ್ಸ್ ಇರುತ್ತೆ ಯಾವಾಗಲೂ ಬರ್ತಾ ಇರ್ತದೆ ಯಾವಾಗಲೂ ನಿಮಗೆ ಎಮರ್ಜೆನ್ಸಿನೇ ಅಂದಾದಾಗ ಏನಾಯಿತು ಕುಜನಿಂದ ಬಹಳಷ್ಟು ಸಮಸ್ಯೆಗಳನ್ನು ನೀವು ಅನುಭವಿಸ್ತಾ ಇದ್ದೀರಿ ಅಂತ ಅರ್ಥ ಅದಕ್ಕೋಸ್ಕರ ನೀವೇನು ಮಾಡಿ ಈಗ ಯಾರಿಗಾದರೂ ಹಾಸ್ಪಿಟಲ್ಗೆ ಹೋಗಿ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಸರ್ಕಾರಿ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಯಾರಿಗಾದರೂ ಟ್ರೀಟ್ಮೆಂಟ್ ಆಗತ್ತೆ ಇರ್ತದೆ ಅದರಲ್ಲಿ ಕೂಡ ಕೆಲವರಿಗೆಲ್ಲ ಹೊರಗಿಂದ ಔಷಧವನ್ನು ಬರೆದು ಕೊಟ್ಟಿರ್ತಾರೆ ಪಾಪ ಅವರಿಗೆ ತರಲಿಕ್ಕೆ ಹಣ ಇರುವುದಿಲ್ಲ ಬಟ್ ಎಮರ್ಜೆನ್ಸಿಲಿ ಅಂತವರಿಗೆ ಹೋಗಿ ನೀವು ಅಂಥವ್ರನ್ನ ಹುಡುಕಿ ಅವರಿಗೆ ನೀವು ಟ್ರೀಟ್ಮೆಂಟ್ ಅನ್ನು ಕೊಡಿಸಿ ಅಥವಾ ಅವರಿಗೆ ಔಷಧಿಯನ್ನು ತಂದುಕೊಡಿ ಅವಾಗ ಏನಾದ್ರೆ ನಿಮ್ಮ ಕುಜನ ಪಾರ್ಟಿ ನೋಡೋದು ಸರಿ ಯಾಕಂದರೆ ಕುಜ ಎಮರ್ಜೆನ್ಸಿ ಯಾಕೆ ಯಾಕಂದ್ರೆ ಆರ್ಮಿ ಲೀಡರ್ ಏನಿರ್ತಾರೆ ಅವರು ಎಮರ್ಜೆನ್ಸಿಲಿ ಕೆಲಸ ಮಾಡುವಂಥದ್ದು ಅಲ್ಲ ಆರ್ಮಿ ಲೀಡರ್ ಯಾವತ್ತೆ ಎಮರ್ಜೆನ್ಸಿಯಲ್ಲಿ ಅಲ್ಲ ಸುಮ್ಮನೆ ಕೆಲಸ ಮಾಡ್ತಾರೆ ಸುಮ್ಮನೆ ಅವರೇ ಕೆಲಸ ಮಾಡ್ಕೊಂಡಿರ್ತಾರೆ ಅಲ್ವಾ ಅವರಿಗೆಲ್ಲ ಏನೆಲ್ಲ ಪ್ರೊಸೀಜರ್ ಇದೆ ದಿನ ದಿನಾಡಿ ಅದನ್ನು ಮಾಡ್ಕೊಂಡಿರ್ತಾರೆ ಬಟ್ ಯಾವಾಗ ಯುದ್ಧ ಸ್ಟಾರ್ಟ್ ಆಗುತ್ತೆ ಯಾವಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಎಲ್ಲೊಂದು ಜಂಗ್ ಅಲ್ವಾ ಯುದ್ಧ ಸ್ಟಾರ್ಟ್ ಆ ಮೂಮೆಂಟ್ ಅಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ಎಮರ್ಜೆನ್ಸಿ ಬಂದ್ಬಿಡ್ತು ಆಗ ಅವರು ಅಲರ್ಟ್ ಆಗಿಬಿಡ್ತಾರೆ ಇದು ವಿಚಾರ ಅಂತ ಹೇಳ್ತೇನೆ ಸೊ ಇದೇ ರೀತಿ ನಾವು ಕೂಡ ಎಮರ್ಜೆನ್ಸಿ ಎಲ್ರಿಗೂ ಎಲ್ರಿಗೂ ಸಹಾಯ ಮಾಡಿದಾಗ ಒಂದೊಳ್ಳೆ ರಿಲೇಷನ್ಶಿಪ್ ಅನ್ನ ಮೇಂಟೈನ್ ಮಾಡ್ಬೋದು ಕುಜನಿಂದಾಗಿ ಅದ್ರ ಜೊತೆಗೆ ಒಡ ಹುಟ್ಟಿದವ್ರ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ತುಂಬ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ ಯಾವಾಗ ಒಡ ಹುಟ್ಟಿದವ್ರ ಜೊತೆಗೆ ನಿಮ್ಮ ರಿಲೇಷನೇ ಸರಿ ಇಲ್ಲ ಒಡ ಹುಟ್ಟಿದವ್ರಿಗೂ ನಿಮ್ಗೆ ಆಗುವುದೇ ಇಲ್ಲ ಹಾವು ಮುಂಗುಸಿ ತರ ಇದ್ದೀರಂದಾಗ ಕುಜ ಎಲ್ಲೋ ಒಂದ್ ಕಡೆ ಬಾಂಬ್ ಇಟ್ಟಿದ್ದಾನೆ ಒಳಗಡೆಯಿಂದ ಇವತ್ತಲ್ಲ ನಾಳೆ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಮೇ ಬಿ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಬಿ ಕೇರ್ಫುಲ್ ಓಕೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಎಲ್ಲ ನಮ್ಮ ಬಿಹೇವಿಯರ್ ಮೇಲಿಂದಲೇ ಡಿಪೆಂಡ್ ಆಗುತ್ತೆ ಗ್ರಹಗಳ ಸ್ಥಿತಿ ಏನುಂಟು ಅಲ್ವಾ ಅದನ್ನ ಒಳ್ಳೇದು ಮಾಡ್ಕೊಳ್ಬೋದು ನಿಮ್ಗೆ ಬೇಕಾದ್ರೆ ಕೆಟ್ಟದ್ದು ಕೂಡ ಮಾಡ್ಕೊಳ್ಳಿ ಎರಡೂ ಕೂಡ ನಿಮ್ಮಲ್ಲಿ ಅದು ಡಿಪೆಂಡ್ ಆಗಿ ಭಗವಂತ ಎಲ್ಲ ನಿಮ್ಮಲ್ಲಿ ಹಾಕಿರೇ ಕಳಿಸ್ತಾನೆ ಆ ಎಲ್ಲ ಮೆಕ್ಯಾನಿಸಮ್ ನಿಮ್ಮಲ್ಲಿನೇ ಉಂಟು ನೀವ್ ಅದನ್ನ ಹೇಗೆ ಯೂಸ್ ಮಾಡ್ಕೊಳ್ತೀರಾ ಅದ್ರ ಮುಖಾಂತರ ಅದು ಡೆವಲಪ್ ಆಗ್ತಾ ಹೋಗ್ತದೆ ಅಥವಾ ಡೆಸ್ಟ್ರಾಯ್ ಆಗುತ್ತೆ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ನಮಸ್ತೆ ನಮಸ್ತೆ ಯಾರ್ ಮಾತಾಡ್ತಿದ್ರ ಮೇಲಿಂದ ಸರಿ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ತಂಗಿ ಮಗನ ಬಗ್ಗೆ ನೀವ್ ಯಾಕೆ ಕೇಳ್ತೀರ ತಂಗಿ ಇಲ್ವಾ ಮಲ್ಲಿ ಇಲ್ಲ ಬಗ್ಗೆ ನಿಮ್ಗೆ ಯಾಕೆ ಅಷ್ಟು ಚಿಂತೆ ಅವ್ರಿಗೆ ಇಲ್ಲದ ಚಿಂತೆ ನಿಮ್ಗೆ ಯಾಕಮ್ಮ ಅದು ಅವ್ರತ್ರನೇ ಫೋನ್ ತಂಗಿ ಎಲ್ಲೆ ಇದ್ರು ಕೂಡ ಅವ್ರಿಗೆ ಹೇಳ್ಬೇಕು ತಾನೆ ಫೋನ್ ಮಾಡ್ಲಿಕ್ಕೆ ರೆಸ್ಪಾನ್ಸಿಬಿಲಿಟಿ ಇರುತ್ತಾಗ ಅಲ್ವಾ ಅಲ್ವಾ ನೀವೀಗ ನಾನೇನ್ ಹೇಳಿದ್ರೆ ನೀವೇ ಹೇಳಿದ್ರೆ ನಿನ್ಗೆ ಯಾಕೆ ಅದೆಲ್ಲ ನನ್ನ ಮಗನ ಬಗ್ಗೆ ನೀನ್ ಯಾಕೆ ಹೇಳುದ್ ಅಂತ ಹೇಳಿದ್ರೆ ನೀವ್ ಏನ್ ಮಾಡ್ತೀರ

ಏನ್ ನೀವೇ ಹೇಳಿ ಎಲ್ಲ ಹೇಳಿ ನೀವೇ ನೀವೇ ಹೇಳಿ ಬಿಡಿ ಆನ್ಸರ್ ಮಾಡ್ತೀನಿ ಅಷ್ಟೇ ಅವನಿಗೆ ಕೆಲಸದ ಬಗ್ಗೆ ಕೇಳ್ಬೇಕಿತ್ತು ಆಯ್ತಮ್ಮ ಕೇಳಿ ಏನ್ ಕೇಳ್ಬೇಕಮ್ಮ ಕೆಲಸದ ಬಗ್ಗೆ ಅದನ್ನ ಹೇಳಿ ಕೆಲಸ ಇದ್ದಾನೆ ಇಲ್ಲ ಚೇಂಜ್ ಮಾಡಿ ಏನ್ ಕೇಳ್ಬೇಕು ನಿಮ್ಗೆ ಹೇಳಿ ಕೆಲಸ ಮಾಡ್ತಿದ್ದಾನೆ ಸ್ವಲ್ಪ ಒಳ್ಳೆ ಕೆಲಸ ಸಿಗ್ಲಿಲ್ಲ ಅಷ್ಟೇ ಒಳ್ಳೆ ಕೆಲಸ ಸಿಗುದಿಲ್ಲಲ್ವ ಈಗ ಸಿಗುವಂತ ಚಾನ್ಸಸ್ ಇಲ್ಲ ಅವ್ನಿಗೆ ಮೂವತ್ತು ಬರ್ಬೇಕಂತ ಒಳ್ಳೆ ಕೆಲಸ ಹೋಗ್ಬೇಕಾದ್ರೆ ಆಯ್ತಾ ತರ್ಟಿ ಬಂದ್ರೆ ಒಳ್ಳೆ ಕೆಲಸದಲ್ಲಿ ಹೋಗ್ತಾನೆ ಈಗ ಇರುವುದಿಲ್ಲ ಈಗ ಅವನಿಗೆ ಸಾಧಾರಣ ಕೆಲಸ ಇರ್ತದೆ ಕೆಲಸದಲ್ಲಿ ತುಂಬಾನೇ ಇನ್ಸಲ್ಟ್ ಆಗುತ್ತೆ ಹಣಕಾಸು ಸಿಗಲ್ಲ ತೊಂದರೆ ಕೇಟ್ ಆಗಿರ್ತದೆ ಟೆನ್ಶನ್ ಅನುಭವಿಸ್ತಾನೆ ರೈಟ್ ಆಯ್ತಾಯ್ತಲ್ಲ ಅಲ್ವಾ ಅಂತ ಕೇಳಿ ಮೊದಲು ಆಯ್ತಾ ಹಾಗೆ ಓಕೆನಾ ಸೊ ಅವ್ನಿಗೆ ಈಗ ಬುದ್ಧಾದೇಶ ಸ್ಟಾರ್ಟ್ ಆಗಿದೆ ಬುದ್ಧ ದೇಶದಲ್ಲಿ ಕೆಲಸ ಒಳ್ಳೆ ಸಿಗುತ್ತೆ ಬಟ್ ತರ್ಟಿ ಬರ್ಬೇಕು ಮೂವತ್ತರ ಸೀರೀಸ್ ಬರ್ಬೇಕು ಅವನಿಗೆ ಮೂವತ್ತರ ಸೀರೀಸ್ ಬಂದಾಗ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆ ರಿಸಲ್ಟ್ ಅನ್ನ ಪಡೆಯುವಂತ ಯೋಗ ಭಾಗ್ಯ ಇದೆ ಅದು ಒಳ್ಳೆ ರಿಸಲ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಅಂದ್ ಮಾಡಿಯೇ ಮಾಡ್ತಾನೆ ನೋಡಿ ಅವ್ನಿಗೆ ಏನ್ ಏನ್ ಹೇಳ್ಬೇಕು ಗೊತ್ತಾ ಸ್ವಲ್ಪ ಓಪನ್ ಅಪ್ ಆಗ್ಲಿಕ್ಕೆ ಹೇಳ್ಬೇಕು ಅವ್ನು ನನ್ನ ಲೆಕ್ಕದಲ್ಲಿ ಮೌನಿಯಾಗಿರ್ತಾನೆ ಅಥವಾ ವಿಶೇಷವಾಗಿ ಕೋಪಿಸ್ತಾನಾಗಿರ್ತಾನೆ ಏನ್ ಮಾಡ್ತಾನಮ್ಮ ಓಪನ್ ಅಪ್ ಆಗ್ಬೇಕು ಎಲ್ಲರ ಜೊತೆ ಅವನ ಅವನ ವಿಷಯವನ್ನು ಶೇರ್ ಮಾಡ್ಲಿಕ್ಕೆ ಕೇಳ್ಬೇಕು ಅಮ್ಮನ ಜೊತೆ ಅವನ ವಿಷಯನ ಶೇರ್ ಮಾಡ್ಲಿಕ್ಕೆ ಕೇಳ್ಬೇಕು ಅವಾಗ ಪರವಾಗಿಲ್ಲ ಅಂತ ಹೇಳಿ ಅವ್ನು ಶೇರ್ ಮಾಡದೆ ಸುಮ್ಮನೆ ಕೂತಾಗ ಅವನು ಅವನು ಏನು ಗೊತ್ತಾ ಯಾರ ಜೊತೆ ಕೂಡ ಅವನ ವಿಷಯ ಶೇರ್ ಮಾಡಲ್ಲ ಸುಮ್ಮನೆ ಕೂತಿರ್ತಾನೆ ಆ ಸುಮ್ಮನೆ ಇರ್ತಾನೆ ಒಳಗಿಂದಲೇ ಇಟ್ಕೊಂಡಿರ್ತಾನೆ ಅಥವಾ ಅವನಿಗೆ ಹೇಳಿ ಎಲ್ಲ ಓಪನ್ ಅಪ್ ಆಗ್ಲಿಕ್ಕೆ ಅವಾಗ ಅವನಿಗೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವನು ಚೆನ್ನಾಗಿ ಎಂಜಾಯ್ ಮಾಡ್ತಾನೆ ಒಳ್ಳೇದಾಗುತ್ತೆ ಒಳ್ಳೇದಾಗ್ಲಿಮ್ಮ ರೈಟ್ ಸರಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆನಾ ಏನು ಹೇಳ್ತೀನಿ ಗೊತ್ತಾ ಸೊ ನೀವೀಗ ಯಾರ್ಯಾರ ಬಗ್ಗೆ ಕೇಳ್ತೀವಿ ತಂಗಿ ಬಗ್ಗೆ ತಪ್ಪಂತ ಖಂಡಿತ ಹೇಳಲ್ಲ ಬಟ್ ಅವರ ತಂದೆ ತಾಯಿನೇ ಕರೆ ಮಾಡಿ ಕೇಳಿದಾಗ ಏನಾಗುತ್ತೆ ಅದಕ್ಕೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರ್ತದೆ ಮತ್ತೆ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ವಯ ವಯ ಬಂದಾಗ ಏನಾಗುತ್ತೆ ಅಲ್ಲಿಗೆ ಅದು ಡೌನ್ ಆಯಿತು ಅಂತ ಅರ್ಥ ಓಕೆನಾ ಸೊ ಇದು ಕೆಲವೆಲ್ಲ ನಿಮಿತ್ತಗಳ ಮುಖಾಂತರ ಹೇಳ್ತಾ ಇದ್ದೀನಿ ಅರ್ಥ ಮಾಡಿಕೊಂಡ್ರೆ ತುಂಬಾನೇ ಚೆನ್ನಾಗಿತ್ತು ಓಕೆನಾ ಗೊತ್ತಾಯ್ತು ರೈಟ್ ಈಗ ಆ ಕುಜನ ವಿಷಯ ಗೊತ್ತಾಯ್ತು ಓಕೆನಾ ಹಾಗಾದರೆ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪ್ರಯತ್ನದ್ದು ಮಾಡಿಪ್ಪ ನೀವು ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಸಂಬಂಧಗಳನ್ನು ಮೇಂಟೈನ್ ಮಾಡಿ ಅಕ್ಕಪಕ್ಕದವ್ರ ಜೊತೆಗೆ ಸಂಬಂಧಗಳನ್ನು ಮೇಂಟೈನ್ ಮಾಡಿ ರೈತಾನೆ ಆನಂತರ ಸ್ವಲ್ಪ ಬ್ಲಡ್ ಡೊನೇಟ್ ಮಾಡಲಿಕ್ಕೆ ಆಗುತ್ತಾ ನೋಡಿ ಓಕೆನಾ ಬ್ಲಡ್ ಡೊನೇಟನ್ನು ತಿಂಗಳಿಗೊಮ್ಮೆ ಸಾಧ್ಯ ಆದರೆ ನಿಮಗೆ ಬ್ಲಡ್ ಡೊನೇಟನ್ನು ಮಾಡಿ ನೋಡಿ ಅದು ಕೂಡ ಭಾಳ ಒಳ್ಳೆ ರಿಸಲ್ಟನ್ನು ಕೊಡ್ತದೆ ಯಾರಿಗಾದರೂ ಎಮರ್ಜೆನ್ಸಿಯಲ್ಲಿ ಹೆಲ್ಪ್ ಮಾಡುವಂಥ ಕೆಲಸವನ್ನು ಯಾವತ್ತೂ ಮಾಡ್ತಾಯಿರಿ ಆವಾಗ ಜಾತಕದಲ್ಲಿ ಕುಜ ಯಾವುದೇ ಪೊಸಿಷನಲ್ಲಿದ್ದು ಕೂಡ ಒಳ್ಳೆ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾನೆ ಆನಂತರ ಕೆಲವರಿಗೆ ಒಂದು ಚಟ ಇರ್ತದೆ ಈ ಪೊಲೀಸರಿಗೆ ಬಯ್ಯುವುದು ಈ ಆರ್ಮಿ ಲೀಡರ್ಗೆ ಬೈಯುವುದು ಅಥವಾ ಆರ್ಮಿಯವರಿಗೆ ಬಯ್ಯುವುದು ರೈತರ ಸೇನೆಗೆ ಬೈಯುವುದು ಆನಂತರ ನಿಮ್ಮ ಮನೆಯಲ್ಲಿ ವಾಚ್ಮ್ಯಾನ್ ಇರ್ತಾನೆ ಅಥವಾ ನಿಮ್ಮ ಬಿಲ್ಡಿಂಗ್ ಅಲ್ಲಿ ವಾಚ್ಮ್ಯಾನ್ಗೆ ವಾಚ್ಮ್ಯಾನ್ ಗೆ ಬಯ್ಯುದು ವಾಚ್ಮನ್ ಅನ್ನು ಬೇಡಾದ ರೀತಿಯಲ್ಲಿ ಅಂದುಕೊಳ್ಳುವುದು ಇದೆಲ್ಲ ನಿಮ್ಮ ಕುಜನನ್ನೇ ನೀವು ಕೆಡಿಸಿಕೊಂಡ ಹಾಗೇನೆ ಅಲ್ವಾ ಯಾರಿಗೆಲ್ಲ ಈ ಚಟ ಇರ್ತದಲ್ವಾ ಪೊಲೀಸರಿಗೆ ಬಯ್ಯುದು ಏನೋ ಒಂದು ಏನೋ ಅವ್ರ ಪಾಪ ಟ್ರಾಫಿಕಲ್ಲಿ ಇರ್ತಾರೆ ಇನ್ನು ಯಾವ್ದೊಂದು ಅವರ ಒಂದು ಕರ್ತವ್ಯ ನಿಭಾಯಿಸ್ತಾ ಇರ್ತಾರೆ ಅವರಿಗೆ ಬೈತಾ ಹೋಗುವುದು ಅಲ್ವಾ ಅವರು ಸರಿ ಇಲ್ಲ ಅವರು ಹಾಗೆ ಅವರು ಹೀಗೆ ಅವರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ನಿಮ್ಗೆ ಏನು ಪ್ರಾಬ್ಲಮ್ ಆಯ್ತು ರೈಟ್ ನಾನು ತುಂಬಾ ಜನ ನೋಡಿದ್ದೇನೆ ಪೊಲೀಸರಿಗೆ ಬಯ್ಯುವರ್ಣ ಆರ್ಮಿಗೆ ಬಯ್ಯುವರ್ಣ ಅದೇ ನಾವೆಲ್ಲ ಎಲ್ಲ ಸರಿ ಅವರೆಲ್ಲ ತಪ್ಪು ಓಕೆ ಅವ್ರಿಗೆ ಏನು ಗೊತ್ತಿಲ್ಲ ಅವ್ರು ಕಲಿಯೋದೇ ಬಂದದ್ದು ಓಕೆ ನಾವೆಲ್ಲ ಸರಿ ಓಕೆ ನಮಗೆ ಮನೆಯಲ್ಲಿ ನಾಲ್ಕು ಜನರನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಆಗಲ್ಲ ಪಾಪ ಅವರು ಇಡೀ ಟ್ರಾಫಿಕನ್ನು ಕಂಟ್ರೋಲ್ ಮಾಡ್ತಾರೆ ಇಡೀ ಕಾನೂನು ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡ್ತಾರೆ ಆ ಆರ್ಮಿ ಲೀಡರ್ಸ್ ಎಲ್ಲ ಅವರು ಇಡೀ ದೇಶವನ್ನು ಕಂಟ್ರೋಲ್ ಮಾಡ್ತಾರೆ ನಮಗೆ ನಾಲ್ಕು ಜನನ ಕಂಟ್ರೋಲ್ ಆಗಲ್ಲ ನಾವು ಅವ್ರಿಗೆ ಬುದ್ಧಿ ಹೇಳಲಿಕ್ಕೆ ಶುರು ಮಾಡ್ತೇವೆ ರೈಟ್ ತಾನೇ ತೋ ನಮ್ಮ ಅದು ಮೂರ್ಖತನ ತಾನೇ ಇದನ್ನು ಮಾಡಿದಾಗ ಕೂಡ ಏನಾಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಓಕೆ ಅಂದರೆ ಕುಜನಿಂದ ಸಮಸ್ಯೆ ಬಲಿಕ್ಕೆ ಸ್ಟಾರ್ಟ್ ಆಯಿತು ಓಕೆ ಯಾಕಂದರೆ ಕುಜನ ರಿಲೇಟೆಡ್ ಅವರೆಲ್ಲ ಅದೇ ರೀತಿ ಬಿಲ್ಡಿಂಗಲ್ಲಿ ನಿಮ್ಮ ಮನೆಯಲ್ಲಿ ವಾಚ್ಮನ್ನ ಇಟ್ಕೊಳ್ತೀರಾ ಅಲ್ವಾ ನಿಮ್ಮನೆ ಬೇಕಾದ ಸೊ ಅವನಿಗೆ ಬಯ್ಯುದು ಹೋಗಿ ವಾಚ್ಮನ್ ಗೆ ಬಯ್ಯುದು ಅದು ಮಾಡಿಲ್ಲ ಇದು ಮಾಡಿಲ್ಲ ಆ ಕೆಲಸ ಮಾಡಿ ಈ ಕೆಲಸ ಮಾಡಿಲ್ಲ ಸೊ ಯಾಕೆ ಬೈತೀರಾ ಪ್ರೀತಿಯಿಂದ ಹೇಳಿದ್ರು ಕೂಡ ಕೆಲ್ಸ ಅಂತೂ ಆಗುತ್ತೆ ರೈಟ್ ಸೊ ನೀವು ಬೈದ್ರು ಕೂಡ ಅವನಿಗೇನು ಸಮಸ್ಯೆ ಇಲ್ಲ ಸಮಸ್ಯೆ ಒಳಗಿಂದ ನಿಮಗೆ ಕ್ರಿಯೇಟ್ ಆಗುತ್ತೆ ಓಕೆನಾ ತೋ ಪ್ರಾಬ್ಲಮ್ ಒಂದು ಕಡೆಯಿಂದ ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್ ಓಕೆನಾ ಮತ್ತೆ ಅನುಭವಿಸಬೇಕು ನಾವು ಅರ್ಥ ಇದೆ ನಿಮಗೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾರಿಗೂ ಬೈಲಿಕ್ಕೆ ಹೋಗಬೇಡಿ ಸಾಧ್ಯ ಉಂಟು ನಿಮಗೆ ಪೊಲೀಸರಿಗೆ ಸಹಾಯ ಮಾಡಿ ನಿಮ್ಮಿಂದ ಏನಾಗುತ್ತಾ ಅದು ಅಥವಾ ಆರ್ಮಿ ಲೀಡರ್ಗೆ ಸಹಾಯ ಮಾಡಿ ನಿಮ್ಮಿಂದ ಏನಾಗುತ್ತಾ ಅದು ರೈಟ್ ತಾನೆ ಅದು ಅವರೇನಾದರೂ ಕೆಲಸಕ್ಕೆ ಬಂದಾಗ ಅವರಿಗೆ ಸಹಕಾರ ಕೊಡಿ ಮನೆಯಲ್ಲಿ ಅಥವಾ ಬಿಲ್ಡಿಂಗಲ್ಲಿ ನಿಮ್ಮ ವಾಚ್ಮ್ಯಾನ್ ಇರ್ತಾನೆ ಅವನಿಗೆ ಹೆಲ್ಪ್ ಮಾಡಿ ನಿಮ್ಮಿಂದ ಸಾಧ್ಯ ಆದರೆ ಹೆಲ್ಪ್ ಮಾಡಿ ಅವನ ಕಷ್ಟಗಳಿಗೆ ಸ್ಪಂದಿಸಲಿಕ್ಕೆ ಕೆಲಸ ಮಾಡಿ ಆವಾಗ ಕೂಡ ನಿಮ್ಮ ಜಾತಕದ ಮಂಗಳ ಏನಿರ್ತಾನೆ ಕುಜ ಏನಿರ್ತಾನೆ ಅನ್ನು ಪಡ್ಕೊಳ್ತಾನೆ ಆವಾಗ ಕುಜ ಸ್ಟಂತನ್ನು ಪಡ್ಕೊಂಡಾಗ ನಿಮ್ಗೆ ಏನು ಸಮಸ್ಯೆ ಬರ್ಬೋದು ಹೇಳಿ ನೀವೆಲ್ಲ ಸಮಸ್ಯೆಗಳನ್ನು ನಿಮ್ಮ ತಾಕತ್ತಿಂದಲೇ ನಿಮ್ಮ ಒಂದು ಬಿಹೇವಿಯರಿಂದ ನಿಮ್ಮ ತಾಕತ್ತಿಂದ ನೀವು ಅದನ್ನ ಹಂಡ್ರೆಡ್ ಪರ್ಸೆಂಟ್ ನಿಭಾಯಿಸ್ಕೊಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ಅನ್ನು ಯಾವುದೇ ಪ್ರಾಬ್ಲಮ್ ನಿಮ್ಮ ಮಲಿಗೆ ಬರಲ್ಲ ನಿಮ್ಮ ಮಲಿಗೆ ಬರೋದಿಲ್ಲ ಓಕೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಇಷ್ಟು ಮಾಡ್ಕೊಂಡೆ ಸೊ ಕುಜ ಅದೇ ಕಥೆ ಹೇಳ್ತಾ ಇದ್ದೇನೆ ಕುಜಾ ನೋಡಿ ಫೈಟಿಂಗ್ ಮಾಡಿಸ್ತೇನೆ ಜಗಳ ಮಾಡಿಸ್ತೇನೆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಸ್ತೇನೆ ಅನಾರೋಗ್ಯ ಕೊಡ್ತೇನೆ ಎಲ್ಲ ಹೇಳ್ತಾ ಇದ್ದಾನೆ ಅಥವಾ ಬಟ್ ನಾನು ಹೇಳಿದೆ ಇಷ್ಟು ಟೆಕ್ನಿಕ್ಸ್ ಅನ್ನು ಫಾಲೋ ಬಹಳ ಸುಲಭ ಸುಲಭದ ಟೆಕ್ನಿಕ್ಸ್ ಅನ್ನು ಹೇಳಿಕೊಟ್ಟಿದ್ದೇನೆ ಇಷ್ಟು ಟೆಕ್ನಿಕ್ಸ್ ಅನ್ನು ಫಾಲೋ ಮಾಡಿದಾಗ ಮೇ ಬಿ ನಿಮಗೆ ಕುಜನಿಂದ ಬರತಕ್ಕಂತಹ ಆ ನೆಗೆಟಿವ್ ಇಂಪ್ಯಾಕ್ಟ್ ಏನು ಹಂಡ್ರೆಡ್ ಪರ್ಸೆಂಟ್ ದೂರ ಆಗುವುದೇ ಅಲ್ಲದೆ ನಿಮ್ಮ ಶರೀರ ಕೂಡ ಚೆನ್ನಾಗಿರುತ್ತೆ ನಿಮಗೆ ಅನಾರೋಗ್ಯ ಏನು ಕಾಡಬೇಕು ಅದು ಕಾಡಲ್ಲ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ನಿವಾರಣೆ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಬಹಳ ಚೆನ್ನಾಗಿರುತ್ತೆ ಮನಸ್ಸು ಆನಂದಿತವಾಗಿರುತ್ತದೆ ನೀವು ಲೈಫನ್ನು ಎಂಜಾಯ್ ಮಾಡ್ತೀರಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಓಕೆನಾ ನೆಕ್ಸ್ಟ್ ನಾವು ಮಾತಾಡೋಣ ಹೆಸರುಗಳ ಬಗ್ಗೆ ಸ್ವಲ್ಪ ಸ್ವಲ್ಪ ಹೆಸರುಗಳ ಬಗ್ಗೆ ಮಾತಾಡಿದ್ರೆ ನಿಮ್ಮ ಮೊದಲನೇ ಅಕ್ಷರ ಹೆಸರನ್ನ ಮೊದಲನೇ ಅಕ್ಷರ ಏನು ಕಥೆ ಹೇಳುತ್ತೆ ಅಲ್ವಾ ಯಾವ ಹೆಸರಿನ ಇಟ್ಕೊಂಡಾಗ ಏನ್ ಏನು ಇಂಪ್ಯಾಕ್ಟ್ ಬರ್ಬೋದು ಅದನ್ನು ಹೇಳಿಕೊಡಕ್ಕೆ ಪ್ರಯತ್ನ ಮಾಡ್ತೇನೆ ಅದಕ್ಕಿಂತ ಮುಂಚೆ ಕರೆ ఏ దే జస్ట మాతర్ బిడా నా ఓకే కరే కట్టాగి దనారే సరి ಓಕೆ ತೊ ಈ ಹೆಸರುಗಳಲ್ಲ ನಾವೊಂದು ಹೆಸರನ್ನ ಇಟ್ಕೊಳ್ತೇವೆ ನೋಡಿ ಈಗ ಏನಾಗುತ್ತೆ ಈಗೆಲ್ಲ ಈ ಫ್ಯಾಷನೇಬಲ್ ಯುಗ ಅಲ್ವಾ ಎಲ್ರಿಗೂ ಕೂಡ ಲೇಟೆಸ್ಟ್ ಹೆಸರು ಬೇಕು ಅಲ್ವಾ ಯಾರಿಗೂ ಇಲ್ಲದ ಹೆಸರು ನನ್ನ ಮಗನಿಗೆ ಬೇಕು ನನ್ನ ಮಗುವಿಗೆ ಬೇಕು ತಪ್ಪಂತೂ ಖಂಡಿತ ಅಲ್ಲಪ್ಪ ಇಟ್ಕೊಳ್ಬೋದು ತೊಂದರೆ ಇಲ್ಲ ಅಂತ ಹೇಳ್ತೀನಿ ಓಕೆನಾ ಬಟ್ ಯಾವುದೇ ಲೇಟೆಸ್ಟ್ ಹೆಸರಿನ ಕೆಲವೆಲ್ಲ ಮೀನಿಂಗ್ಲೆಸ್ ಹೆಸರು ಇರ್ತದೆ ರೈಟಾ ಮೀನಿಂಗ್ಲೆಸ್ ಹೆಸರು ಅದು ಕೆಲವೊಮ್ಮೆ ಕೇಳಿಕ್ಕೂ ಇಷ್ಟ ಆಗಲ್ಲ ಬಟ್ ಅವರು ಅದೇನೋ ಒಂದು ಕಷ್ಟಪಟ್ಟು ಅಷ್ಟು ಅದನ್ನು ಕರೆದುಕೊಂಡಿರ್ತಾರೆ ಇದು ನನ್ನ ಮಗನ ಹೆಸರು ಹೆಮ್ಮೆಯಿಂದ ಹೇಳಿಕೊಂಡಿರ್ತಾರೆ ಬಟ್ ಅವ್ರಿಗೆ ಕೂಡ ಅದನ್ನು ಉಚ್ಚಾರ ಮಾಡಲಿಕ್ಕೆ ಕಕ್ಕ ಕಕ್ಕ ಅಂತ ಇರ್ತಾರೆ ಕೆಲವೊಮ್ಮೆ ಅವರಿಗೆ ಉಚ್ಚಾರ ಮಾಡಲಿಕ್ಕೆ ಯಾವನಾಗಲ್ಲ ಆ ಪರಿಸ್ಥಿತಿಯಲ್ಲ ಹೆಸರಿರ್ತದೆ ಹೆಸರು ಇರ್ತದೆ ಹೆಸರುಗಳನ್ನು ಮಕ್ಕಳಿಗೆ ಇಟ್ಟಿರ್ತಾರೆ ಕೆಲವರೆಲ್ಲ ಲೇಟೆಸ್ಟ್ ಹೆಸರು ಲೇಟೆಸ್ಟ್ ಲೇಟೆಸ್ಟ್ ಹೆಸರು ಅಂತ ಮುಂಚೆ ಎಲ್ಲ ಹೇಗೆ ಹೆಸರು ಇಡ್ತಾ ಇದ್ರು ಮುಂಚೆಲ್ಲ ನಾನು ಹೇಳಬಾರ್ದು ಬಟ್ ಹೇಳ್ತೇನೆ ಮುಂಚೆ ಎಲ್ಲ ಹೆಸರು ಹೇಗೆ ಇಟ್ಟುಕೊಳ್ತಾರೆ ಈಗ ಒಂದು ಬ್ರಾಹ್ಮಣ ವರ್ಗ ಅಂದಾಗ ಹೆಸರೆಲ್ಲ ಹೇಗಿತ್ತಪ್ಪ ಅವರಿಗೆಲ್ಲ ದೇವರ ಹೆಸರು ಎಲ್ಲ ರೀತಿಯಲ್ಲಿ ಕೂಡ ಓಕೆನಾ ಅದು ಪಾರ್ವತಿ ಪರಮೇಶ್ವರ ಈಶ್ವರ ಶಿವ ಗಣಪತಿ ಅಂತ ಹೆಸರೆಲ್ಲ ಓಕೆ ನಮ್ಮ ಪಾಪದವರಿಗೆಲ್ಲ ಅಲ್ವಾ ಪಾಪದವರಿಗೆಲ್ಲ ಯಾವ ಹೆಸರು ಇತ್ತು ಅಲ್ವಾ ನೀವು ಶುಕ್ರವಾರ ಹುಟ್ಟಿದ ನೀನು ತುಕ್ರ ಓಕೆನಾ ನೀನು ಬುಧವಾರ ಹುಟ್ಟಿದ ನೀನು ಬೂಧ ಓಕೆ ನೀನು ಮಂಗಳವಾರ ಹುಟ್ಟಿದ ನೀನು ಅಂಗಾರ ಓಕೆ ಸೋಮವಾರ ಹುಟ್ಟಿದ ನೀನು ತೋಮ ಅಥವಾ ಈ ರೀತಿ ಹೆಸರು ಇಡ್ತಾ ಇದ್ರು ಓಕೆನಾ ನಮಗೆಲ್ಲ ಇಂಥ ಹೆಸರು ಅವರಿಗೆಲ್ಲ ದೇವರ ಹೆಸರು ಓಕೆನಾ ಇದೊಂದು ಪರಿ ಈಗ ಕಾಲ ಬದಲಾಗಿದೆ ಓಕೆನಾ ಈಗ ಯಾರು ಯಾರನ್ನು ಕೇಳುವುದಿಲ್ಲ ಎಲ್ಲ ಗೂಗಲಲ್ಲಿ ಸರ್ಚ್ ಮಾಡ್ತಾರೆ ಸರ್ಚ್ ಮಾಡಿಕೊಂಡು ಹೆಸರಿಡ್ತಾರೆ ತಪ್ಪಂತೂ ಖಂಡಿತ ಅಲ್ಲ ಬಟ್ ಯಾವಾಗ ಹೆಸರಿಡ್ತೀರಲ್ಲೋ ಅವಾಗ ಒಂದು ಮಾತನ್ನು ನೆನಪಿಟ್ಕೊಳ್ಳಿ ಆ ಹೆಸರೇನು ಕರೀತೀರಾ ನೀವು ಅದು ಅಲೆ ಅಲೆ ಅಲೆಯಾಗಿ ತೇಲಿ ಬರಬೇಕಾಗುತ್ತೆ ಅಷ್ಟು ಚೆನ್ನಾಗಿರಬೇಕಾಗುತ್ತೆ ಹೆಸರು ಹೆಸರು ಹೇಳಿದ ಅದನ್ನ ಹೆಸರನ್ನ ಯಾರು ಕೂಗಿ ಕರೀತಾರೆ ಅವರಿಗೂ ಖುಷಿ ಆಗ್ಬೇಕು ಆ ಹೆಸರು ಯಾರ್ದಿದೆ ಅವ್ರು ಕೇಳಿಸ್ಕೊಂಡಾಗ ಅವರಿಗೂ ಖುಷಿ ಆಗ್ಬೇಕು ಅಂತಹ ಹೆಸರನ್ನ ನೀವೇನು ಇಟ್ಟುಕೊಳ್ತೀರಾ ಅಂತಹ ಒಂದು ವೈಬ್ರೇಷನ್ ಇರುವ ಹೆಸರನ್ನ ಏನು ಇಟ್ಕೊಳ್ತೀರಾ ಅವಾಗ ಏನಾಗುತ್ತೆ ಅವರ ಲೈಫು ಬೆಳಗುತ್ತೆ ಮನೇನು ಬೆಳಗುತ್ತೆ ನೀವು ಬೆಳಗ್ತೀರಾ ಇದು ಆವತ್ತು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ತೊ ನಾನು ಹೇಳಿದ ಕಥೆ ಏನುಂಟು ಎಲ್ಲರೂ ದೇವರ ಹೆಸರು ಅವರಿಗೆ ಮತ್ತು ವಾರದ ಹೆಸರು ನಮಗೆ ಇದೆಲ್ಲ ಒಂದು ನಿಮಗೆ ಎಂಬತ್ತು ತೊಂಬತ್ತರ ದಶಕದಲ್ಲಿ ವಿಶೇಷವಾಗಿ ಇದ್ದಿರುವಂಥದ್ದು ಈಗ ಅದೆಲ್ಲ ಇಲ್ಲ ಅಂತ ಹೇಳಿದ್ರೆ ಈಗ ಎಲ್ಲರೂ ಒಂದೇ ಆಗಿಬಿಟ್ಟಿದ್ದಾರೆ ಅಲ್ವಾ ಎಲ್ಲ ರೀತಿಯಲ್ಲಿ ಕೂಡ ಹೆಸರು ದೇವರ ಹೆಸರು ಕೂಡ ಯಾರು ಇಟ್ಕೊಳ್ಬೋದು ಈಗ ದೇವರ ಹೆಸರು ಇಟ್ಕೊಳ್ಳಿ ಯಾರು ಇಷ್ಟಾನೇ ಪಡಲ್ಲ ಅಲ್ವಾ ಇದೆಲ್ಲ ಲೇಟೆಸ್ಟ್ ಹೆಸರೇ ಬೇಕು ಎಲ್ಲರಿಗೂ ಕೂಡ ಓಕೆನಾ ಸೊ ಇಂಥ ಒಂದು ಪೊಸಿಷನ್ ಕ್ರಿಯೇಟ್ ಆಗುತ್ತೆ ಈ ಹೆಸರುಗಳಲ್ಲಿ ಕೂಡ ಏನಾಗುತ್ತೆ ಪರಾಶರ ಅಲ್ವಾ ಪರಾಶರ ಮುನಿಯ ಲಘು ಪರಾಶರಿಯಲ್ಲಿ ಓಕೆನಾ ಅಥವಾ ನಿಮ್ಮ ಪರಾಶರ ಹೋರಾಶಾಸ್ತ್ರದಲ್ಲಿ ಹೆಸರಿನ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಒಬ್ಬ ಮನುಷ್ಯನಿಗೆ ಅಂದರೆ ಮಗುವಿಗೆ ಹುಟ್ಟಿದ ಮಗುವಿಗೆ ಚಂದ್ರನ ಮೇಲಿಂದ ಅಲ್ವಾ ನಾವೇನು ಮಾಡ್ತೇವೆ ಚಂದ್ರ ಯಾವ ರಾಶಿಯಲ್ಲಿದ್ದಾನೆ ಯಾವ ನಕ್ಷತ್ರದಲ್ಲಿದ್ದಾನೆ ಆ ನಕ್ಷತ್ರಗಳಿಗೆ ಏನು ಸಂಬಂಧಪಟ್ಟಂತೆ ಏನೆಲ್ಲ ಒಂದೊಂದು ಒಂದೊಂದು ಅಕ್ಷರನ ಕೊಟ್ಟಿದ್ದಾರೆ ಆ ಅಕ್ಷರನ ಹೆಸರನ್ನು ಇಟ್ಕೊಳ್ಳಿ ಅಂತ ಆಲ್ರೆಡಿ ಹೇಳಿದ್ದಾರೆ ಅದು ಓಕೆ ಅಂತ ಹೇಳ್ತೇನೆ ಪರವಾಗಿಲ್ಲ ಬಟ್ ಪರಾಶರ ಹೋರಾಶಾಸ್ತ್ರವನ್ನು ನೀವು ಓದಿ ನೋಡಿ ಅದರಲ್ಲಿ ಹೆಸರಿನ ಬಗ್ಗೆ ಉಲ್ಲೇಖ ಇದೆ ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ ನಿಮ್ಮ ಜಾತಕದಲ್ಲಿ ಯಾವ ಪ್ಲಾನೆಟ್ಸ್ ಚಂದ್ರ ಅಂತಲ್ಲ ಒಂಬತ್ತು ಪ್ಲಾನೆಟ್ಸ್ಗಳಲ್ಲಿ ಯಾವ ಪ್ಲಾನೆಟ್ಸ್ ಅದರಲ್ಲಿ ಏಳು ಪ್ಲಾನೆಟ್ಸನ್ನು ತಗೊಳ್ಳಿ ಪರವಾಗಿಲ್ಲ ಯಾವ ಪ್ಲಾನೆಟ್ಸ್ ಬಹಳ ಪವರ್ಫುಲ್ಲಾಗಿದೆ ಬಹಳ ವಿಶೇಷವಾದ ಶಕ್ತಿಯನ್ನು ಹೊಂದಿದೆ ಅದಕ್ಕೆ ಒಂದು ಅಲ್ಪಬೆಟ್ಸ್ ಅನ್ನು ಕೊಟ್ಟಿದ್ದಾರೆ ಅದಕ್ಕೆ ಒಂದು ಮೊದಲಿನ ಅಕ್ಷರ ಹೆಸರನ್ನ ಕೊಟ್ಟಿದ್ದಾರೆ ಒಂದು ಅಕ್ಷರವನ್ನು ಕೊಟ್ಟಿದ್ದಾರೆ ಆ ಅಕ್ಷರದಲ್ಲಿ ನೀವು ಹೆಸರನ್ನ ಇಟ್ಕೊಂಡಾಗ ಆ ಜಾತಕದಲ್ಲಿ ಇರ್ತಕ್ಕಂತಹ ಒಂದಷ್ಟು ಪಾಸಿಟಿವ್ ಎನರ್ಜಿ ಅನ್ನುಟ್ಟು ಆ ಮಗುವಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ಒಂದಷ್ಟು ಪಾಸಿಟಿವ್ ಬರಲಿಕ್ಕೆ ಸ್ಟಾರ್ಟ್ ಬಹಳ ವಿಶೇಷವಾಗಿರುವಂಥದ್ದು ಓಕೆನಾ ಸೊ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಈಗ ಈಗ ಶನಿಗೆ ಸಂಬಂಧಪಟ್ಟಂತಹ ಹೆಸರುಗಳು ಯಾವುದೆಲ್ಲ ಇದೆ ಶನಿಗೆ ಸಂಬಂಧ ಹೆಸರುಗಳನ್ನ ಪರಾಶರ ಹೋರಾಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದು ಬಂದು ಪ ಫ ಬ ಬ ಮ ಓಕೆನಾ ಇದು ಶನಿಗೆ ಸಂಬಂಧಪಟ್ಟಂತ ಹೆಸರುಗಳು ಉಚ್ಚಾರ ಮಾಡಿ ನೋಡಿ ನಿಮ್ಮ ತುಟಿ ಒಂದಕ್ಕೊಂದು ತಾಗಿ ಹೋಗುತ್ತೆ ಪ ಫ ಬ ತುಟಿ ಒಂದಕ್ಕೊಂದು ಜಾಯಿಂಟ್ ಆಗುತ್ತೆ ಇದು ಬಂದು ಶನಿಯ ಹೆಸರುಗಳು ರೈಟ್ ತಾನೆ ಓಕೆನಾ ಈಗ ಪ ಫ ಬಾ ಭ ಇದರಲ್ಲಿ ಅಲ್ವಾ ಎಂ ಅಕ್ಷರ ಬಂತು ಪಿ ಅಕ್ಷರ ಬಂತು ಎಫ್ ಅಕ್ಷರ ಬಂತು ಅಲ್ವಾ ಇದೆಲ್ಲ ಶನಿಗೆ ಸಂಬಂಧಪಟ್ಟಂತ ಹೆಸರುಗಳಂತ ಆಲ್ರೆಡಿ ಉಲ್ಲೇಖ ಮಾಡಿದ್ದಾರೆ ಓಕೆನಾ ಈಗ ನಿಮ್ಮ ಜಾತಕದಲ್ಲಿ ಶನಿ ಮಹಾರಾಜನ ಪೊಸಿಷನ್ ಚೆನ್ನಾಗಿಲ್ಲ ಅಂತ ಇಟ್ಕೊಳ್ಳೋಣ ಓಕೆನಾ ಚೆನ್ನಾಗಿಲ್ಲ ಆವಾಗ ಈ ಹೆಸರನ್ನ ಇಟ್ಕೊಂಡಾಗ ಮೇ ಬಿ ಅದರಿಂದ ಬಹಳಷ್ಟು ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗುವುದು ಯಾಕಂದ್ರೆ ನೀವು ಹೆಸರನ್ನ ಇಟ್ಟಿದ್ದೀರಿ ಎಲ್ಲಿಂದ ಚಂದ್ರನಿಂದ ಇಟ್ಟಿದ್ದೀರಿ ಚಂದ್ರ ಇರುವ ನಕ್ಷತ್ರದಿಂದ ಇಟ್ಟಿದ್ದೀರಿ ಬಟ್ ಅದು ಶನಿಯ ಮೇಲಿಂದ ಅದು ಕೆಲಸ ಮಾಡ್ತಾ ಉಂಟು ಹೆಸರಿಟ್ಕೊಂಡ್ರೆ ನಿಮ್ಮ ಜಾತಕದ ಶನಿ ಆಲ್ವೇಸ್ ಆಕ್ಟಿವೇಟೆಡ್ ಆಗಿರ್ತಾನೆ ಅಷ್ಟೇ ಅಲ್ಲದೆ ಶನಿಯ ಪೊಸಿಷನ್ ಏನಾದರೂ ಸರಿ ಇಲ್ಲ ಅಂದಾಗ ನೀವು ಪಡಬಾರದ ಕಷ್ಟಗಳನ್ನು ಪಡಬೇಕಾದಂತಹ ಅನಿವಾರ್ಯತೆ ಕೂಡ ಕೋಲ್ಗುಟ್ಟು ಪೆಟ್ಟದಿಂದಾಗಿ ಅನಿವಾರ್ಯ ನಿಮ್ಮ ಪಾಲಿಗೆ ಬರಬಹುದು ಅಂತ ಒಂದು ಇಂಡಿಕೇಶನ್ ಇರ್ತದೆ ಅದಕ್ಕೆ ಪಾಪ ಬಾಬಾ ಹೆಸರಿಟ್ಕೊಳ್ಬೇಕಾದ್ರೆ ಜಾತಕವನ್ನು ಚೆಕ್ ಮಾಡ್ಕೊಳ್ಳಿ ಶನಿಯ ಪೊಸಿಷನ್ ಏನಿದೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನಿಮ್ಮ ಜಾತಕದಲ್ಲಿ ಶನಿ ಮಹಾರಾಜ ಚೆನ್ನಾಗಿದ್ದಾನೆ ಅಂತ ಇಟ್ಕೊಳ್ಳೋಣ ಲಗ್ನ ಅಲ್ವಾ ನಿಮ್ದು ಮೇಷ ಲಗ್ನದ ಜಾತಕ ಅಂತ ಇಟ್ಕೊಳ್ಳಿ ಲಗ್ನದಲ್ಲಿ ಮೇಷರಾಶಿ ಇದೆ ಆ ರಾಶಿಯಲ್ಲಿ ಶನಿ ಮಹಾರಾಜ ಇದ್ದಾನೆ ಆತಲ್ಲಿ ನೀಚ ಫಲವನ್ನು ಕ್ರಿಯೇಟ್ ಮಾಡ್ತಾನೆ ಹೆಸರು ಬಂದು ಶನಿ ಆಕ್ಟಿವೇಟೆಡ್ ಆಗಿರ್ತಾನೆ ಹಾಗಾದ್ರೆ ಏನಾಯ್ತೀಗ ನಿಮಗೆ ಕೂಡ ಅನಾರೋಗ್ಯ ಕಾಡುತ್ತೆ ಅನಾರೋಗ್ಯದ ಸಮಸ್ಯೆ ಬರುತ್ತೆ ಯಾವಾಗಲೂ ಆರೋಗ್ಯದ ಸಮಸ್ಯೆಯಲ್ಲಿ ನೀವು ಸಿಕ್ಕಾಕೊಳ್ತೀರಿ ಅಂತ ಒಂದು ಇಂಡಿಕೇಶನ್ ಆಲ್ರೆಡಿ ಕೊಟ್ಟು ಬಿಟ್ಟಾತ ಓಕೆನಾ ಇದೊಂದು ವಿಚಾರ ಕೆಲವರಿಗೆ ಏನಾಗುತ್ತೆ ಶನಿ ಬಂದ ಅಂತ ಇಟ್ಕೊಳ್ಳೋಣ ಈಗ ತುಲಾರಾಶಿಯಲ್ಲಿ ಇದ್ದಾನೆ ಉಚ್ಚ ಫಲ ಕೊಡ್ತಾನೆ ತುಲಾ ರಾಶಿ ಬರುತ್ತೆ ನೈಸರ್ಗಿಕ ಜನ್ಮಗುಣದಲ್ಲಿ ಉಚ್ಚ ಫಲ ಕೊಡ್ತಾನೆ ಆತ ಓಕೆನಾ ಅದು ಪರವಾಗಿಲ್ಲ ಅಂತ ಹೇಳ್ತೇನೆ ಈಗ ಅಲ್ಲಿ ಶನಿಯಿಂದ ಹೆಸರನ್ನ ಇಟ್ಕೊಂಡಾಗ ಒಳ್ಳೆ ಫಲಗಳು ಖಂಡಿತ ಬರಬಹುದು ಬಾಬಾ ಬಾಬಾಮ ಒಳ್ಳೆ ಫಲಗಳು ಖಂಡಿತ ಕೂಡ ಥಾಟ್ಸ್ ಏನಿದೆ ನಿಮ್ಮೆಲ್ಲ ಒಂದು ಕಾನ್ಸಂಟ್ರೇಷನ್ ಏನಿದೆ ಶನಿಯ ಮೇಲೇನೆ ಇರುತ್ತೆ ಹೆಸರನ್ನೇ ಹಾಗೆ ಇಟ್ಕೊಂಡಿದೆ ಹಾಗಾದ್ರೆ ಮದುವೆ ಜೀವನದಲ್ಲಿ ಸಮೇತ ಕೆಲವೊಂದು ವೈಪರೀತ್ಯಗಳನ್ನು ನೀವು ನೋಡಬೇಕಾದಂತಹ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ ಬರಬಹುದು ಅದು ಅಲ್ಲದೆ ಯಾರೆಲ್ಲ ಶನಿ ಅಕ್ಷರದಿಂದ ಬಾ ಮಾ ಅಕ್ಷರದಿಂದ ಹೆಸರನ್ನ ಇಟ್ಕೊಂಡಿರ್ತಾರೆ ಇವರೆಲ್ಲರಿಗೂ ಕೂಡ ಆಲ್ವೇಸ್ ಒಂದು ಪ್ರಾಬ್ಲಮ್ ಇದೆ ಅವರಿಗೆ ಕಾರ್ಯಕ್ಷೇತ್ರ ಸರಿ ಇರೋದಿಲ್ಲ ಕಾರ್ಯಕ್ಷೇತ್ರದಲ್ಲಿ ಯಾವತ್ತೂ ಕೂಡ ಸಮಸ್ಯೆಯನ್ನು ಅನುಭವಿಸ್ತಾನೆ ಹೋಗ್ತಾರೆ ಕೆಲಸದಲ್ಲಿ ಮತ್ತೆ ಸ್ಯಾಲ್ರಿಯಲ್ಲಿ ಯಾವತ್ತು ಪ್ರಾಬ್ಲಮನ್ನು ಅನುಭವಿಸ್ತಾರೆ ಯಾವತ್ತು ಕೂಡ ಸಮಸ್ಯೆಗಳನ್ನು ಅನುಭವಿಸ್ತಾರೆ ನೋಡಿ ಅವ್ರಿಗೆ ಒಳ್ಳೆ ಕೆಲಸ ಸಿಗುತ್ತೆ ಒಳ್ಳೆ ಕೆಲಸ ಸಿಗುತ್ತೆ ಆನಂತರ ಅವ್ರಿಗೆ ಸ್ಯಾಲ್ರಿನೂ ಚೆನ್ನಾಗಿರ್ತದೆ ಇನ್ಕಮ್ ಚೆನ್ನಾಗಿರ್ತದೆ ಕೆಲವು ಬಿಸ್ನೆಸ್ ಎಲ್ಲ ಮಾಡ್ತಾರೆ ಎಲ್ಲ ಓಕೆನೇ ಬಟ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅವರಿಗೆ ಇನ್ನೇನೋ ಬೇಕು ಮಗದೇನೋ ಬೇಕು ಇನ್ನೇನೋ ಮಾಡಬೇಕು ಈ ಒಂದು ಇಚ್ಛೆಗಳು ಬರ್ತಾ 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 ಏನಾಗುತ್ತೆ ಅದು ಎಲ್ಲಿಂದ ಸ್ಯಾಟಿಸ್ಫ್ಯಾಕ್ಷನನ್ನು ಕೊಡಬೇಕು ಎಲ್ಲಿಂದ ನಿಮಗೆ ಖುಷಿಯನ್ನು ಕೊಡಬೇಕು ಅದು ಮೇ ಬಿ ಖುಷಿಯನ್ನು ಕೊಡಲಿಕ್ಕೇ ಬಿಡಲ್ಲ ಅಥವಾ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಪಾಫ ಬಾಬಾ ಅಕ್ಷರನ ಹೆಸರಿಟ್ಕೊ ಅಥವಾ ಯಾವುದೇ ಅಕ್ಷರದಲ್ಲಿ ಹೆಸರಿಟ್ಕೊಳ್ಬೇಕಾದ್ರೂ ಕೂಡ ಜಾತಕದಲ್ಲಿ ಯಾವ ಪ್ಲಾನೆಟ್ಸ್ ಪವರ್ಫುಲ್ ಆಗಿದೆ ಅದನ್ನು ನೋಡಿಕೊಂಡೇ ನೀವು ಪ್ರೊಸೀಡ್ ಆದಾಗ ಮೇ ಬಿ ಲೈಫಲ್ಲಿ ಬಹಳಷ್ಟು ಜಯಗಳಿಸಬಹುದು ಆದರೂ ಕೂಡ ಶನಿ ಅಕ್ಷರದ ಹೆಸರಿಟ್ಕೊಂಡಾಗ ನೋಡಿ ನೀವೇ ನೋಡಿ ಬೇಕಾದರೆ ನಿಮ್ಮ ಜಾತಕ ನಿಮ್ಮ ಹೆಸರು ಪಾಫಾ ಬಾಬಾಮ ಅಕ್ಷರದ ಇದೆ ಅಂತ ಇಟ್ಕೊಳ್ಳೋಣ ನೋಡಿ ನಿಮ್ಮ ಕಾರ್ಯಕ್ಷೇತ್ರ ಹೇಗಿರುತ್ತೆ ಅಂತ ಓಕೆನಾ ಎಂದು ಕಾರ್ಯಕ್ಷೇತ್ರ ಆಲ್ವೇಸ್ ಪ್ರಾಬ್ಲಮೆಟಿಕ್ ನಿಮಗೆ ಆಲ್ವೇಸ್ ನೀವು ಸಮಸ್ಯೆಯನ್ನು ಅನುಭವಿಸ್ತೀರಾ ಅಲ್ವಾ ಅದು ಮೇಷಲಗ್ನದ ಜಾತಕ ಪಾಪ ಬಾಬಾ ಮಾಸರದ ಹೆಸರು ಈಗ ಕಾರ್ಯಕ್ಷೇತ್ರ ಅಲ್ಲೂ ಪ್ರಾಬ್ಲಮ್ ಆಯ್ತು ಕಾರ್ಯಕ್ಷೇತ್ರ ಟಫ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿ ಗೊತ್ತಿಲ್ಲ ತುಂಬ ಕಷ್ಟಪಡ್ತಾ ಇದ್ದೇನೆ ನಂಗೆ ಬೇಕಾದ ಸ್ಯಾಲ್ರಿ ಸಿಗಲ್ಲ ನನಗೆ ಬೇಕಾದ ಲಾಭವೇ ಬರ್ತಾಯಿಲ್ಲ ಈ ಕಂಪ್ಲೇಂಟ್ಸ್ ನಿಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅಂತಲೇ ಒಂದು ಇಂಡಿಕೇಶನ್ ಇರುತ್ತೆ ರೈತನೇ ಅದೇ ವೃಷಭ ಲಗ್ನ ಜಾತಕ ಪಾಪ ಬಾಬಾ ಮಾಕ್ಷರದ ಹೆಸರು ಇಟ್ಕೊಂಡ್ರಿ ಅಲ್ಲಿ ಏನಾಯಿತು ಅಲ್ಲಿ ಕೂಡ ಕಾರ್ಯಕ್ಷೇತ್ರ ಚೆನ್ನಾಗಿರುತ್ತೆ ಬಟ್ ನೀವು ಕಾರ್ಯಕ್ಷೇತ್ರದಲ್ಲಿ ಚೆನ್ನಾಗಿದ್ರು ಕೂಡ ನಿಮಗೆ ಏನಾಗುತ್ತೆ ಬಾರಿ ಬಾರಿಗೂ ಬದಲಾವಣೆಗಳು ಬೇಕು ನಿಮಗೆ ಬಾರಿ ಬಾರಿಗೂ ಚೇಂಜಸ್ ಬೇಕು ನಿಮಗೆ ನಿಮಗೆ ಸ್ಯಾಲ್ರಿ ಸ್ಯಾಲ್ರಿ ಏನು ಬರ್ತದೆ ಉಳಿಯೋದು ಇಲ್ಲ ನಿಮ್ಮ ಕೈಯಲ್ಲಿ ಸ್ಯಾಲ್ರಿ ಏನೋ ಖರ್ಚಾಗಿ ಹೋಗುತ್ತೆ ಯಾರಿಗೂ ಕೊಟ್ಟು ಹೋಗುತ್ತೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅರೆ ಬಾಪ್ರೆ ಕಾರ್ಯಕ್ಷೇತ್ರದಲ್ಲಿ ಯಾವಾಗಲೂ ಸಮಸ್ಯೆಯನ್ನು ಅನುಭವಿಸ್ತಿದ್ದೀನಪ್ಪ ನಾನು ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಈ ಪರಿಸ್ಥಿತಿಯನ್ನು ನೀವು ಆಲ್ವೇಸ್ ಅನುಭವಿಸ್ತಾ ಹೋಗ್ತೀರ ಅಥವಾ ಹೆಸರು ಹಾಗೆ ಇದ್ದಾಗ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಬಹಳಷ್ಟು ತೊಂದರೆಗಳನ್ನು ಅಥವಾ ಕೆಲವೊಮ್ಮೆ ಸ್ಯಾಟಿಸ್ಫೈಡೇ ಇಲ್ಲ ಏನು ಮಾಡಬೇಕಂತ ಗೊತ್ತಾಗಲ್ಲ ಈ ಪರಿಸ್ಥಿತಿಯನ್ನು ನೀವು ಅನುಭವಿಸ್ತೀರ ರೈಟ್ ಅವಾಗ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ಪಾಪ ಬಾಬಾ ಮಕ್ಷರ ಹೆಸರಿಟ್ಕೊಂಡ್ರೆ ಏನೆಲ್ಲ ಘಟನೆ ಘಟಿಸ್ತದೆ ತೊ ಇದನ್ನು ಕೂಡ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮೊದಲನೇದಾಗಿ ನಿಮ್ಮ ಕಾರ್ಯಕ್ಷೇತ್ರ ಎರಡನೇದಾಗಿ ನಿಮ್ಮ ತಂದೆಯ ಕುಟುಂಬ ಮೂರನೇದಾಗಿ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವ್ರಿಗೆ ಆಯುಷ್ಯದಲ್ಲಿ ಪ್ರಾಬ್ಲಮ್ ಇರ್ತದೆ ಕೆಲವೊಂದು ಬಾರಿ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಆನಂತರ ನಿಮ್ಮ ಮದುವೆಯ ಮದುವೆಗೆ ಸಂಬಂಧಪಟ್ಟದ ಮದುವೆ ಸುಖದ ವಿಚಾರದಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರ ಪ್ರಾಪರ್ಟಿಯ ವಿಚಾರದಲ್ಲಿ ಅಥವಾ ಫೀಮೇಲ್ ಜಾತಕ ಆದರೆ ಅವರ ಅತ್ತೆಯ ವಿಚಾರದಲ್ಲಿ ಅಥವಾ ಮಕ್ಕಳಾಗಿದ್ರೆ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ತಾಯಿಯ ಆರೋಗ್ಯದ ವಿಚಾರದಲ್ಲಿ ತಂದೆಯ ಹಣಕಾಸಿನ ವಿಚಾರದಲ್ಲಿ ಇದೆಲ್ಲ ಸಮಸ್ಯೆಗಳನ್ನ ಒಂಥರ ಒಂದರ ದೊಡ್ಡ ಮಟ್ಟಿಗೆ ನೀವು ಅನುಭವಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಪಾ ಫ ಬಾ ಮ ಅಕ್ಷರದಿಂದ ಬರ್ತಾ ಇರ್ತವೆ ಓಕೆನಾ ಬೇಕಾದ್ರೆ ಚೆಕ್ ಮಾಡಿ ನೋಡಿ ಅಂತ ಹೇಳ್ತೀನಿ ಓಕೆನಾ ಗೊತ್ತಾಗುತ್ತೆ ನಿಮಗೆ ಸೊ ಇದು ಬಹಳ ವಿಶೇಷವಾಗಿರುವಂಥದ್ದು ಈ ಹೆಸರು ಓಕೆ ಆನಂತರ ಯಾರದೆಲ್ಲ ಹೆಸರು ಗುರುವಿನ ಅಕ್ಷರ ಓಕೆನಾ ಗುರುವಿನ ಅಕ್ಷರ ಯಾವುದೆಲ್ಲ ಇರ್ತದೆ ನೋಡಿ ಗುರುವಿನ ಅಕ್ಷರ ತ ತ ದ ಧ ನ ಓಕೆನಾ ಗುರುವಿನ ಅಕ್ಷರ ಏನಿರ್ತದೆ ತ ಥ ದ ಧ ನ ತಾತಾ ಓಕೆನಾ ಈ ತಾತಾದನ ಅಕ್ಷರಗಳನ್ನು ನೋಡ್ಕೊಳ್ಳಿ ನೋಡಿ ನಿಮ್ಮ ಉಚ್ಚಾರ ಮಾಡುವಾಗ ನಾಲಿಗೆ ಮೇಲ್ಗಡೆಗೆ ತಾಗುತ್ತೆ ರೈಟ್ ಅಥಾ ಅಲ್ವಾ ಮೇಲ್ಗಡೆಗೆ ಟಚ್ ಆಯಿತು ತಾ ತಾ ಧನ ಇಲ್ಲಿಗೆ ಅಲ್ವಾ ಅಲ್ಲಿಂದ ಸ್ವಲ್ಪ ಒಳಗಡೆ ಮೇಲ್ಗಡೆ ಟಚ್ ಆಗ್ತಾ ಹೋಗ್ತದೆ ನಿಮ್ಮ ನಾಲಿಗೆ ಇದು ಬಂದು ಗುರುವಿಗೆ ಸಂಬಂಧಪಟ್ಟಂಥ ಅಕ್ಷರಗಳು ತಾ ತಾ ಧಾ ಧನ ಓಕೆನಾ ಸೊ ಈ ಅಕ್ಷರದಿಂದ ಯಾರಾದರೂ ಹೆಸರನ್ನು ಇಟ್ಕೊಂಡಾಗ ಮೇ ಬಿ ಒಳ್ಳೆ ರಿಸಲ್ಟ್ ಇರ್ತದೆ ತೊಂದರೆ ಇಲ್ಲ ಅಂತ ಹೇಳ್ತೇನೆ ಬಟ್ ಆ ಹೆಸರಿಗೆ ಸಂಬಂಧಪಟ್ಟ ನೋಡಿ ಶನಿಯ ಅಕ್ಷರದಲ್ಲಿ ಹೆಸರು ಇಟ್ಕೊಂಡಾಗ ಆ ಶನಿಯ ಎನರ್ಜಿಗೆ ನಿಮ್ಮನ್ನು ಕನ್ವರ್ಟ್ ಮಾಡ್ಕೊಳ್ಬೇಕು ನೀವು ಓಕೆನಾ ಆ ಬೆಳಿಗ್ಗೆ ಬೇಗ ಹೇಳಬೇಕು ಮೆಹನತ್ ಮಾಡಬೇಕು ಕೆಲಸ ಮಾಡ್ಕೊಳ್ಬೇಕು ಅಲ್ವಾ ಒಂದಷ್ಟು ಜನರಿಗೆ ಹೆಲ್ಪ್ ಮಾಡಬೇಕು ಇದೆಲ್ಲ ಒಂದು ಇಟ್ಕೊಂಡಾಗ ಶನಿಯ ಹೆಸರಿಂದ ಬರ್ತಕ್ಕಂಥ ಸಮಸ್ಯೆ ನಿವಾರಣೆ ಆಗ್ಬೋದು ಓಕೆನಾ ಅದೇ ರೀತಿ ಯಾವಾಗ ಗುರುವಿನ ಅಕ್ಷರ ದಾದಾನ ಅಕ್ಷರನ ಹೆಸರನ್ನ ಇಟ್ಕೊಳ್ತೀರಾ ಅದು ಪ್ರಾಸ್ಪರಿಟಿ ಅಂತೂ ಉಂಟು ನಿಮಗೆ ಇಲ್ಲ ಅಂತೇನಿಲ್ಲ ಪ್ರಾಸ್ಪರಿಟಿ ಕೊಡುತ್ತೆ ಹೆಚ್ಚಾಗಿ ವಿದೇಶ ಪ್ರಯಾಣ ಮಾಡಿಸುತ್ತೆ ಮನೆಯಿಂದ ದೂರ ಹೋಗುವಂತೆ ಮಾಡುತ್ತೆ ನಂಬಿಕೆ ಇಟ್ಕೊಂಡು ಹೋಗಬೇಕಾದ ಅನಿವಾರ್ಯತೆ ಉಂಟು ಧರ್ಮವನ್ನು ಫಾಲೋ ಮಾಡಬೇಕು ಧಾರ್ಮಿಕತೆಯನ್ನು ಫಾಲೋ ಮಾಡಬೇಕು ಒಂದು ಎಥಿಕ್ಸನ್ನು ಫಾಲೋ ಮಾಡಬೇಕು ಧಾರ್ಮಿಕತೆಯಲ್ಲಿ ಯಾವಾಗಲೂ ಇರಬೇಕು ದೇವಸ್ಥಾನಕ್ಕೆ ಹೋಗ್ತಾ ಇರಬೇಕು ಆ ನಂಬಿಕೆಯನ್ನು ಬಹಳ ಅಚಲವಾಗಿ ನೀವು ನಂಬಬೇಕು ಅಂದರೆ ಆ ಒಂದು ಶಕ್ತಿಯನ್ನು ಯಾವ್ದು ನಿಮಗೆ ಬೇಕೋ ಅದು ರೈಟ್ ಭಗವಂತ ಪ್ರಕೃತಿ ಪರಮಾತ್ಮ ಯಾವುದಿದ್ರು ಕೂಡ ಅಥವಾ ನಿಮ್ಮ ಇಷ್ಟ ದೇವರು ದೈವ ದೇವರು ಯಾವುದನ್ನು ಕೂಡ ನಿಮಗೆ ಬೇಕು ಅದರಲ್ಲಿ ಒಂದು ನಂಬಿಕೆಯನ್ನು ಬಹಳ ವಿಶೇಷ ರೀತಿಯಲ್ಲಿ ನೀವು ಇಟ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತು ಹಂಡ್ರೆಡ್ ಪರ್ಸೆಂಟ್ ಇದೆ ರೈಟ್ ಆಯಿತು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ಒಂದು ನೆನ್ಪಿಟ್ಕೊಳ್ಳಿ ಜಾತಕದಲ್ಲಿ ಯಾವಾಗ ಜಾತಕದಲ್ಲಿ ಗುರು ದಶೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಈಗ ಹೆಸರು ಕೂಡ ಗುರುವಿನಾಕ್ಷ ತಾತಾದ ಇನ್ನು ಗುರುದೇಶ ಕೂಡ ಸ್ಟಾರ್ಟ್ ಆಯಿತು ಇವರಿಗೆಲ್ಲ ಏನಾಗುತ್ತೆ ಗುರುದೇಶ ಸ್ಟಾರ್ಟ್ ಆದಾಗ ಮೇ ನಿಮ್ಮ ಲೈಫ್ ಅಲ್ಲಿ ಹೆಚ್ಚಾಗಿ ಡಿಸ್ಟರ್ಬೆನ್ಸ್ ಯಾಕೋ ಗೊತ್ತಿಲ್ಲಪ್ಪ ವಾದ ವಿವಾದಗಳು ಅಲ್ವಾ ಬೆಡ್ ರೂಮ್ ಲೈಫ್ ಡಿಸ್ಟರ್ಬೆನ್ಸ್ ಸುಖಾನೇ ಇಲ್ಲ ಏನ್ ಮಾಡೋದು ಗೊತ್ತಾಗಲಿಲ್ಲ ಈ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗುತ್ತೆ ಕೆಲವೊಂದು ಬಾರಿ ಗುರುದೇಶ ಕೂಡ ಅಲ್ಲಿ ಬಂದು ಅಟ್ಯಾಕ್ ಮಾಡಿದಾಗ ಓಕೆನಾ ಇದೊಂದು ಪರಿಸ್ಥಿತಿ ಓಕೆನಾ ಆ ನಂತರ ತಾತದಾದನ ಅಕ್ಷರ ಹೆಸರಲ್ಲಿ ಇಟ್ಕೊಂಡವರು ನಾನು ಹೇಳಿದೆ ಇಷ್ಟೆಲ್ಲ ಹೇಳಿದೆ ಪ್ರಿನ್ಸಿಪಲ್ಸ್ ಅನ್ನು ಫಾಲೋ ಮಾಡಿ ನಂಬಿಕೆ ಇಟ್ಕೊಳ್ಬೇಕು ತಂದೆ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಬೇಕು ಗುರುಗಳ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಬೇಕು ಹೈಯರ್ ಎಜುಕೇಷನ್ ಮಾಡುವಂತ ಎಲ್ಲ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹೈಯರ್ ಎಜುಕೇಶನ್ ಮನೆಯಿಂದ ದೂರ ಹೋಗಿ ಅಥವಾ ವಿದೇಶದಲ್ಲಿ ಹೋಗೋ ಹೋಗಿ ಮಾಡುವಂತ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಸೊ ಅದಕ್ಕೆ ಬೇಕಾಗಿ ನೀವು ಅಂತೂ ಖಂಡಿತ ಮಾಡಬಹುದು ಅದರಲ್ಲಿ ಏನು ಸಮಸ್ಯೆ ಇಲ್ಲ ಬಟ್ ನಿಮಗೆ ಸಮಸ್ಯೆ ಎಲ್ಲಿಂದ ಬರುತ್ತೆ ಅಲ್ವಾ ನಿಮಗೆ ಸಮಸ್ಯೆ ಎಲ್ಲಿಂದ ಕಾಡುತ್ತೆ ನಾನು ಹೇಳಿದ್ರೆ ನಿಮ್ಮ ಸಮಸ್ಯೆ ಬರುವಂತದ್ದು ವಿಶೇಷ ರೀತಿಯಲ್ಲಿ ಮ್ಯಾರಿಡ್ ಲೈಫ್ ಓಕೆನಾ ಮ್ಯಾರೇಜ್ ಲೈಫ್ಗೆ ಸಂಬಂಧಪಟ್ಟಂತೆ ತಾತಾ ದಾದಾನ ಅಕ್ಷರ ಏನುಂಟು ಅದು ತುಂಬಾ ಫೇವರಬಲ್ ಆಗಿ ಕೆಲಸ ಮಾಡಲ್ಲ ಅಂದ್ರೆ ಅಲ್ಲಿ ಏನಾಗುತ್ತೆ ನಿಮಗೆ ನಿಮಗೆ ಮತ್ತೆ ನಿಮ್ಮ ಪಾರ್ಟ್ನರ್ಗೆ ವಾದ ವಿವಾದಗಳು ಜಾಸ್ತಿನೇ ಬಲಿಗೆ ಸ್ಟಾರ್ಟ್ ಯಾವುದೋ ಒಂದು ವಿಚಾರ ಬರೇ ಬೇರೆ ವಾದ ವಿವಾದ ಮಾಡ್ತಾ ಹೋಗ್ತೀರಾ ಈ ವಿಚಾರ ಬಲಿಗೆ ಸ್ಟಾರ್ಟ್ ಆಗುತ್ತೆ ಆ ನಂತರ ಕೆಲವೊಮ್ಮೆ ಏನಾಗುತ್ತೆ ನಂಬಿಕೆ ಇಲ್ಲ ಅಂದಾಗ ಅಂದ್ರೆ ಪತಿಯ ಮೇಲೆ ಪತ್ನಿಗೆ ಪತ್ನಿ ಮೇಲೆ ಪತಿಗೆ ನಂಬಿಕೆ ಇಲ್ಲ ಅಂದಾಗ ಆವಾಗ ಕೂಡ ನಿಮ್ಮ ಮ್ಯಾರಿಡ್ ಲೈಫ್ ಒಂದಷ್ಟು ವಿಚಾರದಲ್ಲಿ ಇದು ಡೆಸ್ಟ್ರಾಯ್ ಮಾಡುತ್ತೆ ಅನ್ನೋ ಒಂದು ಇಂಡಿಕೇಶನ್ ಇದೆ ಆನಂತರ ನಾನು ಕೆಲಸದ ಬಗ್ಗೆ ಮಾತಾಡಬೇಕಾದ್ರೆ ತಾತಾದ ಅಕ್ಷರನ ಹೆಸರಿಟ್ಕೊಂಡಿದ್ದೀರಾ ಕೆಲಸದ ಬಗ್ಗೆ ಮಾತಾಡಿ ಕೆಲಸದಲ್ಲಿ ಬಾರಿ ಬಾರಿಗೂ ಬದಲಾವಣೆಯನ್ನು ಬಯಸ್ತೀರಾ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತೀರಾ ಟ್ರಾನ್ಸ್ಫರ್ ಆಗುತ್ತೆ ನಿಮಗೆ ಅಥವಾ ಒಂದು ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಇನ್ನೊಂದು ವಿಚಾರ ಏನಿರ್ತದೆ ಯಾವಾಗ ನೀವು ತಾತ ತಾತಾದನ ಅಕ್ಷರ ಹೆಸರಿಟ್ಕೊಂಡಿದ್ರೆ ನಿಮ್ಮ ಬಾಸ್ ಯಾರು ಇರ್ತಾರೆ ಅಥವಾ ನಿಮ್ಮ ಮೇಲಾಧಿಕಾರಿ ಯಾರು ಇರ್ತಾರೆ ಅವ್ರ ಜೊತೆಗೆ ಯಾವಾಗಲೂ ಕಿರಿಕ್ ಆಗಿರ್ತದೆ ನಿಮಗೆ ಕೆಲಸದಲ್ಲಿ ಅಷ್ಟು ಸುಲಭ ಅಲ್ಲ ನೀವು ಮುಂದೆ ಹೋಗುವಂಥದ್ದು ಇನ್ನು ನೀವು ಬಿಸ್ನೆಸ್ ಮಾಡ್ತೀರಾ ಓನ್ ಆಗಿ ಕೆಲಸ ಮಾಡ್ತಾ ಇದ್ರ ನಿಮ್ದೇ ಆದಂತ ಫರ್ಮ್ ಇದೆ ಅಲ್ಲಿ ಕೆಲಸ ಅದೆಲ್ಲ ಅಂತ ತೊಂದರೆಗಳಲ್ಲ ಬಟ್ ಅಂಡರ್ ಅಲ್ಲಿ ಕೆಲಸ ಮಾಡುವಾಗ ಮೇ ಬಿ ಇಂತ ಸಮಸ್ಯೆಗಳನ್ನು ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗ್ಬೋದು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ನಿಮಗೆ ಯಾವಾಗ ಹೆಸರು ನಕ್ಷರ ಓಕೆ ಈಗ ಹೆಸರೊಂದು ಇಟ್ಕೊಂಡ್ರಿ ನೀವು ಅದು ಪರವಾಗಿಲ್ಲ ಅಂತ ಹೇಳಿದ್ರೆ ಹೆಸರಿಟ್ಕೊಂಡು ಹಾಗಾದ್ರೆ ಅದಕ್ಕೆ ಆ ಎನರ್ಜಿಗೆ ಸಂಬಂಧಪಟ್ಟಂತೆ ನಿಮ್ಮನ್ನು ನೀವೇ ಮ್ಯಾಚ್ ಮಾಡ್ಕೊಂಡಾಗ ಅಂದ್ರೆ ನಿಮಗೆ ಧರ್ಮದಲ್ಲಿ ನಡಿಬೇಕು ದೇವಸ್ಥಾನಕ್ಕೆ ಯಾವಾಗಲೂ ಹೋಗ್ತಾ ಇರಬೇಕು ತಂದೆಗೆ ರೆಸ್ಪೆಕ್ಟ್ ಮಾಡಬೇಕು ಗುರುಗಳಿಗೆ ರೆಸ್ಪೆಕ್ಟ್ ಮಾಡಬೇಕು ಆನಂತರ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರ ಮಾತಿಗೂ ಗೌರವ ಕೊಡಬೇಕು ಅವ್ರ ಮಾತಾಡ್ತಾರೆ ಅವ್ರ ದೊಡ್ಡ ದೊಡ್ಡದೇ ಮಾತಾಡ್ತಾರೆ ಅವರಿಗೆಲ್ಲ ದೊಡ್ಡ ದೊಡ್ಡದೇ ಬೇಕು ಸಣ್ಣದು ಯಾವುದು ಆಗೋದಿಲ್ಲ ಅಲ್ವಾ ಎಲ್ಲ ಅಬಂಡೆನ್ಸ್ ಆಗೇ ಬೇಕು ಅವ್ರಿಗೆ ಯಾಕಂದ್ರೆ ನಿಮ್ಮ ಪಾರ್ಟ್ನರ್ಗೆ ಅದನ್ನ ಅವ್ರು ಹೇಳ್ತಾ ಇರ್ತಾರೆ ತೋ ಅದನ್ನ ಸಾವಧಾನ ಚಿತ್ತದಿಂದ ಕೇಳಿಸ್ಕೊಳ್ಳಿ ಮಾಡ್ಲಿಕ್ಕೆ ಆಗುತ್ತೆ ಮಾಡ್ಲಿಕ್ಕೆ ಆಗಲ್ಲ ಅದು ವಿಷಯ ಬೇರೆ ಇಲ್ಲಾಂದ್ರೆ ಸುಮ್ಮನೆ ವಾದ ವಾದ ಮಾಡ್ಕೊಂಡು ಹೋಗ್ತೀರಾ ತೋ ಅವರ ಮಾತಿಗೆ ಗೌರವ ಕೊಡಿ ಅಂತ ಹೇಳ್ತಾನೆ ಅದು ಒಳ್ಳೆ ರಿಸಲ್ಟ್ ಅನ್ನ ಕ್ರಿಯೇಟ್ ಮಾಡ್ತೇನೆ ನಿಮಗೆ ಆನಂತರ ನಿಮ್ಮ ಒಡ ಹುಟ್ಟಿದವರ ಮದುವೆ ಯಾವಾಗ ಆಗುತ್ತೆ ಆವಾಗ ಮದುವೆಗೆ ಸಂಬಂಧಪಟ್ಟ ನಿಮ್ಮಿಂದ ಒಂದಷ್ಟು ಹೆಲ್ಪ್ ಮಾಡಿ ಅಂತ ಹೇಳ್ತೇನೆ ಯಾವುದೋ ಒಂದು ರೂಪದಲ್ಲಿ ದುಡ್ಡಿನ ರೂಪದಲ್ಲಿ ಮಾಡ್ತೀರಾ ಜ್ಯುವೆಲ್ರಿ ರೂಪದಲ್ಲಿ ಮಾಡ್ತೀರಾ ಸೊ ನಿಮಗೆ ಬೇಕಾದಂತೆ ಅವರಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತೇನೆ ಈಗ ಕೂಡ ಏನಾಗುತ್ತೆ ಈ ಹೆಸರಿನಲ್ಲಿ ಬರ್ತಕ್ಕಂತಹ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಏನುಂಟು ಅದು ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಹಳ ವಿಶೇಷವಾಗಿ ಅದು ಕೆಲಸ ಮಾಡುವಂಥದ್ದು ಯಾಕಂದರೆ ಜಾತಕದಲ್ಲಿ ಗುರು ಚೆನ್ನಾಗಿಲ್ಲ ಅಂದರೆ ಏನಾಗುತ್ತೆ ಗ್ರೋತ್ ಬರಲಿಕ್ಕೆ ಬಿಡಲ್ಲ ಅಬಂಡೆನ್ಸ್ ಇರೋಲ್ಲ ನಿಮಗೆ ಆ ನಂಬಿಕೆಯೂ ಇರಲ್ಲ ನಿಮಗೆ ದೇವರ ಮೇಲೂ ನಂಬಿಕೆ ಬರಲ್ಲ ಯಾರಿಗೆಲ್ಲ ಇದುವರೆಗೂ ಕೂಡ ದೇವರ ಮೇಲೇ ನಂಬಿಕೆ ಇಲ್ಲ ಪ್ರಕೃತಿ ಮೇಲೆಯೇ ನಂಬಿಕೆ ಇಲ್ಲ ಅಥವಾ ಭಗವಂತನ ಮೇಲೆ ನಂಬಿಕೆ ಅಥವಾ ಅವರ ಜಾತಕದಲ್ಲಿ ಒಂದು ಕಡೆ ಅವರ ಟ್ವೆಲ್ತ್ ಹೌಸ್ ಅಂದರೆ ಹನ್ನೆರಡನೇ ಮನೆ ಅದೇ ಫ್ಲಿಕ್ಷನ್ನಲ್ಲಿ ಉಂಟು ಅಥವಾ ಅದ್ರ ಜೊತೆ ಜೊತೆಗೆ ಅವರ ಗುರು ಕೂಡ ಎಫ್ಲಿಕ್ಸ್ ನಲ್ಲಿ ಇದ್ದಾನೆ ಅದಕ್ಕೆ ಅವ್ರಿಗೆ ಒಳಗಿಂದ ಖುಷಿ ಬೇಕು ಅದು ಬರ್ತಾ ಇಲ್ಲ ಅವ್ರಿಗೆ ನಂಬಿಕೆ ಇರುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಈಗ ತುಂಬಾ ಜನ ಮಾಡ್ತಾರೆ ನಮ್ಮ ಹಿಂದೂ ಧರ್ಮವನ್ನು ಈಗಳೆಯವರು ಇದ್ದಾರೆ ಅಲ್ವಾ ರಾಮಾಯಣ ಕಾಲ್ಪನಿಕ ಅದು ಕಾಲ್ಪನಿಕ ಇದು ಕಾಲ್ಪನಿಕ ಅಂತ ಎಲ್ಲ ಹೇಳುವವರು ಇರ್ತಾರೆ ಎಲ್ಲರೂ ಇರ್ತಾರೆ ಇಲ್ಲ ಅಂತೇನಿಲ್ಲ ಬಟ್ ಅವ್ರು ಏನ್ ಮಾಡ್ಕೊಂಡಿರ್ತಾರೆ ಗೊತ್ತಾ ಬೈ ಡಿಫಾಲ್ಟ್ ಆಗಿ ಅವರ ಗುರುವನ್ನ ಕೆಡಿಸ್ಕೊಂಡಿರ್ತಾರೆ ಓಕೆ ಯಾಕಂದ್ರೆ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೀರಾ ಒಂದು ಧರ್ಮವನ್ನು ಅವಹೇಳನ ಮಾಡ್ತಾ ಇದ್ದೀರಾ ಯಾರಿಗೋ ನೀವು ನೋವನ್ನ ಕೊಡ್ತಾ ಇದ್ದೀರಾ ತೋ ಇದರ ಮುಖಾಂತರ ನಿಮ್ಮ ಮುಂದಿನ ಜನಾಂಗ ಅಂದ್ರೆ ನಿಮ್ಮ ನಿಮ್ಮ ನಿಮ್ಮಿಂದ ಅಲ್ವಾ ಈಗ ನಿಮ್ಮ ಮಗ ಮಗನ ಮಗ ಮಗನ ಮಕ್ಕಳು ಅಂದರೆ ನಿಮ್ಮ ಮೊಮ್ಮಕ್ಕಳು ಆ ಮೊಮ್ಮಕ್ಕಳ ಮಕ್ಕಳು ಅಲ್ಲ ಅವರೆಲ್ಲರೂ ಮುಂದೆ ಹೋಗಿ ಸಮಸ್ಯೆ ಅನುಭವಿಸ್ತಾರೆ ಯಾಕಂದರೆ ಗುರುವನ್ನು ಆಲ್ರೆಡಿ ಕೇಳಿಸ್ಕೊಂಡಿದ್ದೀರಾ ನೀವೇನು ಮೂಲದಲ್ಲಿ ಅದನ್ನು ಆ ಸಂಸ್ಕಾರವನ್ನು ಬೆಳೆಸ್ಕೊಂಡು ಹೋಗಬೇಕಾಗುತ್ತೆ ಆ ಸಂಸ್ಕಾರವನ್ನು ಇಟ್ಕೊಂಡು ಹೋಗಬೇಕಾಗುತ್ತೆ ನೀವು ಹೋಗ್ತಾನೆ ಇಲ್ಲ ನಿಮಗೆ ಇದೇ ಕೆಲಸ ಬೇರೆ ಧರ್ಮವನ್ನು ಹೀಯಾಳಿಸುವಂಥದ್ದು ಅದು ಯಾವುದೇ ಧರ್ಮ ಇರ್ಬೋದು ಬೇರೆ ಧರ್ಮವನ್ನು ಹೀಯಾಳಿಸ್ತೀರಾ ಅವ್ರಿಗೆ ನೋವನ್ನು ಕೊಡ್ತೀರಾ ಎಲ್ಲ ಕಾಲ್ಪನಿಕ ಅಂತೀರ ತಾನೆ ಆ ಧರ್ಮನೇ ಇಲ್ಲ ಅಂದ್ಬಿಡ್ತೀರಾ ಅಥವಾ ಅವ್ರಿಗೆ ನೋವು ಆಯ್ತು ಈಗ ತೊ ಅದೇನಾಯಿತು ಆ ನೋವೇನು ಬಿಡುತ್ತಾ ನಿಮ್ಮನ್ನ ನೋ ಅದು ಟ್ರಾನ್ಸ್ ಆಗುತ್ತೆ ಅದು ನಿಮ್ಮ ಡಿ ಎನ್ ಎ ಮುಖಾಂತರ ಎಲ್ಲ ಟ್ರಾನ್ಸ್ಫರ್ ಆಗುತ್ತೆ ನಿಮ್ಮ ಮಕ್ಕಳಿಗೆ ಮಕ್ಕಳಿಂದ ಮಕ್ಕಳಿಗೆ ಮಕ್ಕಳಿಂದ ಮಕ್ಕಳಿಗೆ ಮತ್ತೆ ನಿಮ್ಮ ವಂಶ ನಿರ್ವಂಶ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ನೀವು ಸಂಸ್ಕಾರವನ್ನೇ ಕೊಟ್ಟಿಲ್ಲ ಅಲ್ಲೋ ಅವ್ರಿಗೂ ಗೊತ್ತಿಲ್ಲ ನೀವೇನು ಮಾಡಿ ನಿಮ್ಮ ಗುರುವನ್ನು ನೀವು ಆಲ್ರೆಡಿ ಕೆಡಿಸಿಕೊಂಡಾಯ್ತಿತ್ತು ಪ್ರಾಬ್ಲಮ್ ಅಂತ ಆಯ್ತು ಈಗ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳಷ್ಟು ವಿಚಾರಗಳಿವೆ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬಹಳಷ್ಟು ರಹಸ್ಯಗಳಿವೆ ನಿಮ್ಮ ಜೊತೆ ಹಂಚಿಕೊಳ್ಳಿ ಖಂಡಿತ ಹಂಚಿಕೊಳ್ತೀನಿ ಬಾ ಬಹಳ ಚೆನ್ನಾಗಿರುತ್ತೆ ಬಟ್ ಈಗ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರೆ ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆ ಆಗಿ ತಾವೆಲ್ಲರೂ ನೋಡ್ತಾ ಇದ್ದೆ ಜಿ ವರ್ಲ್ಡ್ ಟ್ವೆಂಟಿ ಸೆವೆನ್ ಅಲ್ಲಿವರೆಗೆ ಎಲ್ಲರಿಗೂ ಸಲಾಮ್ ನಮಸ್ತೆ